ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡು. ವಿಶೇಷವಾಗಿ ಓಕೆ ಜ್ಯೋತಿಷ್ಯದ ಬಗ್ಗೆ ಮಾತಾಡಿದ್ದೆ ನಿಮಗೆ. ಮೇಷ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಅಲ್ವಾ, ಮೇಷ ಲಗ್ನಕ್ಕೆ ಹಣಕಾಸು ಯಾವ ರೀತಿ ಬರುತ್ತೆ ಅದರ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ನೋಡ್ಕೊಳ್ಳಿ, ಪ್ರತಿಯೊಂದು ಲಗ್ನ ಕೂಡ ಹಾಗೇನೆ, ಪ್ರತಿಯೊಂದು ಲಗ್ನವೂ ವಿಶೇಷನೇ ಅಲ್ವಾ. ಪ್ರತಿಯೊಂದು ಲಗ್ನದಲ್ಲಿ ಕೂಡ ಒಳ್ಳೆಯದು ಕೆಟ್ಟದು ಎಲ್ಲವೂ ಇದ್ದೇ ಇರ್ತದೆ. ಜಾತಕ ಅಂದಾಗ ಒಂದು ಘಾತಕ, ಅದರಲ್ಲಿ ಖಂಡಿತ ಇದ್ದೇ ಇರ್ತದೆ, ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಸೊ ಏನಾದರೂ ಮಾಡಿ ಅದನ್ನು ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ. ನೀವು ಲಗ್ನ ಅಂತ ನೋಡಿದಾಗ ಲಗ್ನದ ಆಟ್ರಿಬ್ಯೂಟ್ಸ್ ಏನುಂಟು, ಸೊ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡಬೇಕು. ಈಗ ಮೇಷಲಗ್ನ, ಮೇಷಲಗ್ನ ಅಂದಾಗ ಏನಾಗುತ್ತೆ, ಅದು ಬಂದು ಕುಜನ ಲಗ್ನ, ಮಂಗಳ ಆಧಿಪತ್ಯದಲ್ಲಿ ಇರ್ತಾನೆ. ಓಕೆ, ಮೇಷ ಅಂದರೆ ಅದು ಮೇಷರಾಶಿ ಅಂದರೆ ಹೊಸತನ್ನು ಸ್ಟಾರ್ಟ್ ಮಾಡುವಂಥ ರಾಶಿ. ಅದರ ಅರ್ಥದಿಂದ ಮೇಷ ಲಗ್ನದವ್ರು ಏನು ಮಾಡ್ತಾರೆ, ಯಾವುದೇ ಒಂದು ಕೆಲಸವನ್ನು ಬಹಳ ಹುರುಪಿನಿಂದ ಸ್ಟಾರ್ಟ್ ಅಂದು ಮಾಡ್ತಾರೆ. ಮತ್ತೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ಅಲ್ವಾ. ಏನೇ ಕೆಲಸ ಮಾಡಿದರೂ ಕೂಡ ಹಾಗೆ ಒಂದು ಹುರುಪಿನಿಂದ ಹೋಗ್ತಾರೆ, ನನಗೆ ಅದು ಮಾಡಬೇಕು, ನನಗೆ ಇದು ಮಾಡಬೇಕು, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಒಮ್ಮೆ ಹೋಗ್ತಾರಪ್ಪ ಬಾಕಿ ಇರುವುದಿಲ್ಲ ಅವರು ಅಂಥ ಪರಿಸ್ಥಿತಿ. ಅದಕ್ಕೋಸ್ಕರ ಅದನ್ನೇ ಮೊದಲು ಸರಿ ಮಾಡ್ಕೊಳ್ಳಿ, ಆ ವೀಕ್ನೆಸ್ಸನ್ನು ಸರಿ ಮಾಡ್ಕೊಳ್ಳಿ. ಆ ವೀಕ್ನೆಸ್ಸನ್ನು ಸರಿ ಮಾಡಿದಾಗ ಮೇಷ ಲಗ್ನದವ್ರು ಏನಿದೆ ಅವರು ಸಫಲತೆಯನ್ನು ಪಡೀಲಿಕ್ಕೆ ಅವರಿಂದ ಖಂಡಿತ ಸಾಧ್ಯತೆ ಉಂಟು ಅಂತೆ. ಬಹಳ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು, ರೈಟ್. ಆನಂತರ ಅವರ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಧನಸ್ಥಾನದಲ್ಲಿ ವೃಷಭರಾಶಿ, ಲಾಭಸ್ಥಾನದಲ್ಲಿ ಕುಂಭರಾಶಿ, ಶನಿ ಮತ್ತು ಶುಕ್ರ ಹಣಕಾಸನ್ನು ನೀಡುವವರು, ಅವರಿಗೆ ಲಾಭ ಕೊಡುವವರು ಶನಿ, ಮತ್ತು ಇನ್ನೊಂದು ಹಣಕಾಸು ಧನ ಸಂಪಾದನೆ ಶುಕ್ರ. ಓಕೆ, ಸೊ ಈ ಎರಡು ರಾಶಿಗಳನ್ನು ಚೆನ್ನಾಗಿಟ್ಕೊಂಡಾಗ ಕೂಡ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಬರುವುದಿಲ್ಲ. ಬಟ್ ಏನೇ ಇದ್ರೂ ಕೂಡ ಹಣಕಾಸು ಯಾವಾಗ ಸ್ಟೇಬಲ್ ಆಗುತ್ತೆ, 35ನೇ ವಯಸ್ಸಿನ ನಂತರ. ಅಲ್ಲಿಗಿಂತ ಮೊದಲು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸ್ಟೇಬಲ್ ಬರಲಿಕ್ಕೆ ಅದು ಬಿಡುವುದಿಲ್ಲ. 35ನೇ ವಯಸ್ಸಿನ ನಂತರ ಪರವಾಗಿಲ್ಲ, 40ನೇ ವಯಸ್ಸಿನ ನಂತರ ಮಚ್ ಬೆಟರ್ ಅಂತ ಹೇಳಿದ್ರೆ 50ನೇ ವಯಸ್ಸಿನ ನಂತರ 50-60ರಲ್ಲಿ ಅಂತೂ ಆ ಮಟ್ಟದಲ್ಲಿ ಇರ್ತಾರೆ, ಅವ್ರು ತುಂಬ ಚೆನ್ನಾಗಿರ್ತಾರೆ. ಅಲ್ಲಿಗಿಂತ ಮುಂಚೆ ನಾನು ಬಿಸ್ನೆಸ್ ಮಾಡಬೇಕು, ದೊಡ್ಡ ಮಟ್ಟಿಗೆ ಹೋಗಬೇಕು, ಅದೆಲ್ಲ ಆಗ್ಬೋದು ಇಲ್ಲ ಅಂತ ಹೇಳಲ್ಲ, ಬಟ್ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಅಷ್ಟೇ ಸ್ಟ್ರಗಲನ್ನು ಮಾಡಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಇದು ಮೇಷಲಗ್ನದವರಿಗೆ ಸಂಬಂಧಪಟ್ಟಂತೆ. ಈಗ ಮೇಷಲಗ್ನದವರಿಗೆ ಸಂಬಂಧಪಟ್ಟಂತೆ, ಈಗ ಅವ್ರಿಗೆ ಏನಾಗುತ್ತೆ, ಈಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಕಾರ್ಯಕ್ಷೇತ್ರ ಹೇಗಿರ್ತದೆ, ಅವರು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಅವ್ರ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಮಾಡ್ತಾರೆ ಅವರು ಅದನ್ನು ಕೂಡ. ಆದರೂ ಅದರಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಸಕ್ಸಸ್ ಬೇಕಂದರೆ 35 ಕಳಿಬೇಕು. 35 ಕಳೆದ ನಂತರ ಅತ್ಯುನ್ನತ ಮಟ್ಟದ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಅವರಿಗೆ, ಪರವಾಗಿಲ್ಲ. ಆ ಸಮಯದಲ್ಲಿ ಏನು ಕಾರ್ಯಕ್ಷೇತ್ರಗಳು ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ ಆ ಇಚ್ಛೆಗಳು ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಅದೇ ರೀತಿ ಅವರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಿದೆ. ಮದುವೆ ಜೀವನಕ್ಕೆ ಸಂಬಂಧಪಟ್ಟಿದೆ ಏನಾಗುತ್ತೆ, ಯಾವುದು ಫ್ಲಕ್ಚುಯೇಷನ್ ಅಂತ ಇದ್ದೇ ಇರ್ತದೆ. ಬಟ್ ಅವರು ಏನು ಮಾಡಬೇಕು, ಮದುವೆ ಜೀವನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಅವರು ಅವರ ಸಂಗಾತಿಯನ್ನು ಕರೆದುಕೊಂಡು ಯಾವಾಗಲೂ ಮಾಲ್ಗೆ ಹೋಗಬೇಕು ಅಥವಾ ಮಾರ್ಕೆಟಿಗೆ ಹೋಗಬೇಕು, ಅಲ್ಲಿ ಖರೀದಿ ಮಾಡಿ ಬರಬೇಕು. ನೀವು ವಾರಕ್ಕೆ ಒಮ್ಮೆ ಹೋಗಿ ಅಥವಾ ಒಂದು 15 ದಿನಕ್ಕೆ ಒಮ್ಮೆ ನೀವು ಹೋಗಲೇಬೇಕು ಮಾತ್ರ, ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟು ಸೇರಿಕೊಂಡು ಮಾರ್ಕೆಟಿಗೆ ಹೋಗಿ. ಅಂದರೆ ನಿಮ್ಮ ಸಂಗಾತಿಯನ್ನು ಖುಷಿ ಮಾಡುವಂತಹ ಒಂದು ವಿಧಾನ ಇದು ಕೂಡ. ಯಾವಾಗ ಮಾರ್ಕೆಟ್, ಇದು ಮೇಷಲಗ್ನದವರಿಗೆ ಮಾತ್ರ. ಓಕೆ, ಅವ್ರನ್ನ ಮಾರ್ಕೆಟಿಗೆ, ಅವ್ರಿಗೆ ಮಾಲ್ಗೆ ಹೋಗೋದು, ಖರೀದಿ ಮಾಡೋದು, ಮಾರ್ಕೆಟ್ ಸುತ್ತ ಹಾಕೋದು, ಇದೆಲ್ಲ ಬಹಳ ಇಷ್ಟ ಆಗುತ್ತೆ ಅವರಿಗೆ. ಸೊ ಯಾವಾಗ ಇದನ್ನು ನೀವು ಫಾಲೋ ಮಾಡ್ತೀರಾ, ಆಗ ಮೇಷಲಗ್ನದವರಿಗೆ ಮದುವೆಯಲ್ಲಿ ಇರತಕ್ಕಂಥ ಸಮಸ್ಯೆಗಳು ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳೇನೋಟು ಅದು ಡೆಫಿನೆಟ್ ಆಗಿ ಬಹಳ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡಬಲ್ಲವು. ನೋಡಬೇಕು ಇದನ್ನು, ಅಲ್ವಾ. ಅವರ ಆಸೆ ಆಕಾಂಕ್ಷೆ ಏನೋಟು ಅದನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮೇಷಲಗ್ನದವರಿಗೆ ಏನೇ ಇದ್ದರೂ ಕೂಡ ಅವರ ಒಂದು ಸಂಗಾತಿ ಏನಿರ್ತಾರೆ, ಅವರಿಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗುವಂಥದ್ದು, ಮಾಲ್ಗೆ ಹೋಗುವಂಥದ್ದು, ಸ್ವಲ್ಪ ತಿರುಗಾಟ ಮಾಡುವಂಥದ್ದು, ಸ್ವಲ್ಪ ಸೋಷಲ್ ಕನೆಕ್ಷನ್ನಲ್ಲಿ ಇರುವಂಥ ಇಚ್ಛೆ ತೀರಾ ಜಾಸ್ತಿ ಇರ್ತದೆ. ಅದನ್ನು ಪ್ರಶ್ನೆ ಮಾಡಬಾರ್ದು, ಅದು ಪ್ರಶ್ನಾತೀತವಾಗಿರಬೇಕಾಗುತ್ತೆ. ಓಕೆ, ಅವರ ಸ್ವಭಾವನೇ ಹಾಗೆ, ಅವ್ರು ಇರೋದೇ ಹಾಗೆ, ನಿಮ್ಮ ಪಾರ್ಟ್ನರ್ ಇರೋದೇ ಹಾಗೆ. ಅದಕ್ಕೆ ಅವರನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರ ಜೊತೆ ಮಾತಾಡಿದರೆ ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಆಗ ಮದುವೆಯಲ್ಲಿ ಬಿರುಕು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಮಾಡುವ ಹಾಗಿಲ್ಲ. ಮೇಷಲಗ್ನದವರ ಸಂಗಾತಿ ಏನೇ ಇದ್ರೂ ಕೂಡ ಇರೋದೇ ಹಾಗೆ. ಅದಕ್ಕೋಸ್ಕರ ಅವರನ್ನು ಹೆಚ್ಚಾಗಿ ಸೋಷಿಯಲ್ ಕನೆಕ್ಷನ್ ಮಾಡಲಿಕ್ಕೂ ಬಿಡಬೇಕು ನೀವು. ಆನಂತರ ಅವರನ್ನು ಆದಷ್ಟು ಮಾರ್ಕೆಟ್ಗೆಲ್ಲ ತಿರುಗಿಸಬೇಕು ಅಥವಾ ಅವರ ಹತ್ರನೇ ಹೇಳಬೇಕು ಮಾರ್ಕೆಟಲ್ಲಿ ಏನು ಬೇಕೋ ಅದನ್ನು ತರಲಿಕ್ಕೆ. ಆಗ ಏನಾಗುತ್ತೆ, ಅವರ ನಿಮ್ಮ ವೈವಾಹಿಕ ಜೀವನ ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತದೆ, ಅದರಲ್ಲಿ ಸಮಸ್ಯೆಗಳು ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಲ್ಲ. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಹೋದಾಗ ಅಲ್ವಾ, ನೀವು ಅವರ ಮಾರ್ಕೆಟಿಗೆ ಕರ್ಕೊಂಡು ಹೋಗಲಿಲ್ಲ, ಹೊರಗಡೆ ಕರ್ಕೊಂಡು ಹೋಗಲಿಲ್ಲ, ತಿರುಗಾಡಿ ಕರ್ಕೊಂಡು ಹೋಗಲಿಲ್ಲ, ಯಾರೇ ಮಾತಾಡಿದ್ರು ಕೂಡ ನೀವು ಅವರಿಗೆ ಬೈತೀರಾ, ಅವ್ರ ಹತ್ರ ಯಾಕೆ ಮಾತಾಡಿ, ಇವ್ರ ಹತ್ರ. ಸೊ ಅಲ್ಲಿ ನಿಮ್ಮ ವೈವಾಹಿಕ ಜನ ಬಿರುಕು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಆ ನ್ಯಾಚುರಲ್ ಆದಂತಹ ಆ ಒಂದು ಆಟ್ರಿಬ್ಯೂಟ್ಸ್ ಏನುಂಟು ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾದ ಅನಿವಾರ್ಯತೆ ಉಂಟಲ್ವ. ಈಗ ಮೇಷಲಗ್ನದವ್ರಿಗೆ ಇದೀಗ ವೃಷಭ ಲಗ್ನಕ್ಕೆ ಬಂದಾಗ ಬೇರೆ ವಿಷಯ ಇರ್ತದೆ. ಓಕೆ, ಮೇಷಲಗ್ನದವರಂತೂ ಇದನ್ನು ಫಾಲೋ ಮಾಡಲೇಬೇಕು. ಆಗ ಹೋಗಿ ಅವರ ವೈವಾಹಿಕ ಜೀವನ ಉಂಟು, ಅದು ಸರಿಯಾದ ರೀತಿಯಲ್ಲಿ ಒಂದು ನೆಲೆಯಲ್ಲಿ ನಿಲ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಬಹಳ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಬಾಂಬೆಯಿಂದ ಮಾತಾಡ್ತಿರೋ ಸರ್. ನಿಮ್ಮ ಹೆಸರು? ವೀಣಾ ಶೆಟ್ಟಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೆ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಡೇಟ್ ಆಫ್ ಬರ್ತ್
7:43 PM ಹುಟ್ಟಿದ್ದೆಲ್ಲಿಮ್ಮ? ಹೌದು. ಹುಟ್ಟಿದ್ದೆಲ್ಲಿ ತಾಯಿ? ಹುಟ್ಟಿದ್ದು ತುಮಕೂರು ಡಿಸ್ಟಿಕ್ ಬರುತ್ತೆ. ತುಮಕೂರು. ಹೌದು. ನಕ್ಷತ್ರ ಯಾವುದಮ್ಮ ನಿಮ್ಮದು? ರೋಹಿಣಿ ನಕ್ಷತ್ರ. ಓಕೆ, ಜಸ್ಟ್ ವೇಟ್ ಅಮ್ಮ. ಓಕೆ, ನಿಮ್ಮ ಜಾತಕ ಬಂದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಜಾತಕ, ರೈಟಾ? ಕರ್ಕಾಟಕ ಲಗ್ನ, ರೈಟಾ? ಓಕೆ, ನಿಮ್ಮ ಜಾತಕ ಟಿ ವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿಮ್ಮ, ನಿಮಗೆ ಸಾಧ್ಯ ಅದರಲ್ಲಿ. ಓಕೆನಾ? ಸೊ ನಮಗೆ ಇಲ್ಲಿ ಟಿವಿಯಲ್ಲಿ ಬರುವುದಿಲ್ಲ ಸರ್. ಪರವಾಗಿಲ್ಲಮ್ಮ, ಯಾವುದರಲ್ಲಿ ಬಂತು ಅದರಲ್ಲಿ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆನಾ? ರೋಹಿಣಿ ನಕ್ಷತ್ರ ವೃಷಭ ರಾಶಿಯ ಜಾತಕಮ್ಮ, ಗುರುದೇಶ ನಡೀತಾ ಉಂಟು, 40th series 40th series ನಡೀತಾ ಉಂಟಮ್ಮ. ಓಕೆನಾ? ಈಗ 48 ರನ್ನಿಂಗ್ ಆಗಿದೆ. ಓಕೆ, ಏನು 48 ರನ್ನಿಂಗ್ ಆಗಿದೆ. ಏನು ಇದು ಒಳ್ಳೆ ಫಲವನ್ನು ಕೊಡ್ತಾನೆ, ಮಿಕ್ಸ್ ಫಲ ಅಂತ ಇಂಡಿಕೇಶನ್ ಉಂಟಮ್ಮ. ಅಂದರೆ ನಿಮ್ಗೆ ಏನಾಗುತ್ತೆ, ಗುರುದೇಶೆ ಚಂದ್ರಭುಕ್ತಿ ಶುಕ್ರ ಅಂತರದಲ್ಲಿದ್ದಾನೆ, 43 series ನಡೀತಾ ಉಂಟು. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ 43rd ನಂತರ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಮ್ಮ. ಈ ಜಾತಕದಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇದ್ದೀರಿ, ಅದ್ರ ಜೊತೆಗೆ ಆರೋಗ್ಯದ ವಿಚಾರಗಳನ್ನ ಬಹಳ ಗಮನ ಕೊಡಬೇಕಂತ ಇಂಡಿಕೇಶನ್ ಅಮ್ಮ. ಏನು ತಿಳ್ಕೊಳ್ಬೇಕು ತಾಯಿ, ಹೇಳಿಬಿಡಿ. ಅಂದ್ರೆ ನಮ್ಮ ಸ್ವಲ್ಪ 22 ಆಯ್ತು ಮದುವೆ ಆಗಿ, ಸ್ವಲ್ಪ ಗಂಡ ಹೆಂಡತಿ ಮದುವೆ ಪ್ರಾಬ್ಲಮ್ ಬಂದಿದೆ ಇವಾಗ, ಅದ್ರ ಬಗ್ಗೆ ಸ್ವಲ್ಪ. ಓಕೆ, ಹೇಳಿಬಿಡ್ತೀರಮ್ಮ. ನೋಡಿ, ಅದೇನಾಗುತ್ತೆ ಮದುವೆ ವಿಚಾರ, ಇಲ್ಲೇನಾಗುತ್ತೆ ಗೊತ್ತಾ ನಿಮಗೆ, 43rd ದಿನಗಳಮ್ಮ, ಏನೋ ಹೇಳ್ತೀನಿ, 43rd ನಂತರದ ದಿನಗಳು ಮದುವೆ ವಿಚಾರದಲ್ಲಿ ಕೂಡ ಅದು ಹಿನ್ನಡೆ ಅಮ್ಮ. ಅಲ್ಲಿ ಜಗಳ ಮಾಡ್ಕೊಳ್ತೀರಂತ ಇಂಡಿಕೇಶನ್ ಉಂಟಮ್ಮ, ಆಗೋದಿಲ್ಲ ಅದು. ಒಂದು ಲೆಕ್ಕಕ್ಕೆ ಏನಾಗುತ್ತೆ ಗೊತ್ತಾ, ಈ ಜಾತಕವನ್ನು ನೋಡಿದಾಗ ಇದರಲ್ಲಿ ಬೆಡ್ರೂಮ್ ಲೈಫ್ 0 ಅಂತ ಉಂಟು. ಅದೇ ಬೆಡ್ರೂಮ್ ಲೈಫೇ ಇರೋದಿಲ್ಲ, ಅಲ್ಲಿ ಸುಖಾನೇ ಇರೋದಿಲ್ಲ, ಏನೂ ಇರೋದಿಲ್ಲ ಅಮ್ಮ. ಅದು ಹೆಚ್ಚಾಗಿ ಏನು, ಈಗ ಕತೆ ಏನು ಹೇಳ್ತಾ ಉಂಟು, ಅದು ಡಿವೋರ್ಸ್ ಆಗುವಂಥದ್ದು, ರೈಟಮ್ಮ? ಅದು ಕೋರ್ಟ್ ಕಚೇರಿಗೆ ಹೋಗ್ಬೋದು, ಡಿವೋರ್ಸ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ. ಸಾಧ್ಯ ಆದರೆ ಅದನ್ನು ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾಕಂದರೆ ಇನ್ನು ಬರುವಂಥದ್ದು ಕೂಡ ನಿಮಗೆ ಏನಾಗುತ್ತೆ, ಇನ್ನು ಬರುವಂಥದ್ದು ಕುಜ ಭುಕ್ತಿ ಬರುತ್ತೆ. ಅಂದರೆ ತುಂಬ ಸ್ಟ್ರಗಲ್ ಉಂಟಂತ, ನಿಮಗೆ ಮುಂದೆ ಹೋಗ್ಲಿಕ್ಕಿಲ್ಲ, ನಿಮ್ಮ ವೈವಾಹಿಕ ಜೊತೆ ಅಷ್ಟು ಮುಂದೆ ಹೋಗ್ಲಿಕ್ಕಿಲ್ಲ. ನೋಡಿ, ಅದು ಎಲ್ಲಾದರೂ ಒಂದು ಕಡೆ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಮಾಡಿದೆ. ಈಗ ಈ ಪಾರ್ಟಲ್ಲಿ ಶನಿ ಮತ್ತು ಕೇತು ಸೇರ್ಕೊಂಡಿದ್ದಾನೆ ಅಂದರೆ ಆ ಪಾರ್ಟ್ ಬಂದು ನಿಮ್ಮ ರಿಲ್ಯಾಕ್ಸೇಷನ್ನ ಜಾಗ. ಹಾಗಾದರೆ ಅದು ನಿಮ್ಮ ಗಂಡನಿಗೆ ಆರೋಗ್ಯದ ಜಾಗ, ಸೊ ಅವರ ಆರೋಗ್ಯದಲ್ಲೂ ಸಮಸ್ಯೆ ಇರ್ತದೆ, ನಿಮಗೂ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ. ಆನಂತರ ನಿಮ್ಮಲ್ಲಿ ಜಗಳಗಳು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಮಾತುಕತೆ ಬಂದಾಗುತ್ತೆ. ಓಕೆನಮ್ಮ? ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಿಮಗೆ ಸಾಧ್ಯ ಆದರೆ ನೀವು, ನಿಮಗೆ ಬೇಡ ಅಂತಾದರೆ ನೀವು ಡಿವೋರ್ಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸರಿಯಾದ ರೀತಿಯಲ್ಲಿ ನಾನು ಹೋಗ್ಬೇಕಂತದಾಗಿ ಯಾರ ಹತ್ರ ಒಳ್ಳೆ ಸಲಹೆಯನ್ನು ಪಡ್ಕೊಳ್ಳಿ, ಅದರ ಮುಖಾಂತರ ಹೋಗ್ಬೋದು ಅಂತ ಹೇಳ್ತೇನೆ, ಪರವಾಗಿಲ್ಲ. ಬಟ್ ಇದು ಏನೇ ಇದ್ರೂ ಕೂಡ ಒಳ್ಳೆ ರಿಸಲ್ಟ್ ಕ್ರಿಯೇಟ್ ಮಾಡುವಂಥದ್ದು 49rd ನಮ್ಮ 49rd ನಂತರ ನಿಮಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು. ಬೇಕಾದರೆ ಮಾಡಿ ನೋಡಿಮ್ಮ, ಒಳ್ಳೇದಾಗಲಿ ನಿಮಗೆ. ಸರಿಯಾ? ಸರಿ, ಒಳ್ಳೇದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ತುಂಬ ಕಿರಿಕ್ ಆಗುದು ಡಿವೋರ್ಸ್ ಮಾಡ್ಕೊಳ್ಳಿಲ್ಲ, ನಾನಂತೂ ಸಲಹೆ ಕೊಡೋದಿಲ್ಲ ಡಿವೋರ್ಸ್ ಆಗಲಿಕ್ಕೆ. ಬಟ್ ಜಾತಕ ಹಾಗೆ ತೋರಿಸ್ಕೊಂಡು ನಾವು ಕೂಡ ಏನು ಮಾಡುವಂತಿಲ್ಲ, ರೈಟಾ? ಜಾತಕ ಆ ರೀತಿಯಾಗಿ ಅದು ಪ್ರಿಪೇರ್ ಆಗ್ತಾ ಉಂಟು, ಏನು ಮಾಡುವಾಗಿಲ್ಲ ಅಂತ ಒಂದು ಪರಿಸ್ಥಿತಿ. ಓಕೆ, ಇದು ಎನಿವೆ ಇರಲಿ. ಓಕೆ, ಈಗ ನಾನು ಹೇಳಿದೆ ನಿಮಗೆ ಮೇಷಲಗ್ನದವರಿಗೆ ಅಲ್ವಾ, ತುಲಾರಾಶಿ ಮೇಷಲಗ್ನದವರಿಗೆ ವಿಶೇಷವಾಗಿ ಸಪ್ತಮದಲ್ಲಿ ತುಲಾರಾಶಿ, ತುಲಾರಾಶಿ ಸೋಷಲ್ ಕನೆಕ್ಷನ್. ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅವರು, ಆದಷ್ಟು ಸೋಷಿಯಲ್ ಕನೆಕ್ಷನ್ ಮಾಡಲೇಬೇಕಾಗುತ್ತೆ. ನಿಮ್ಮ ಪಾರ್ಟ್ನರ್ ಸೋಷಿಯಲ್ ಕನೆಕ್ಷನ್ ಮಾಡ್ತಾರೆ, ಅದರ ಮುಖಾಂತರ ಏನಾಗುತ್ತೆ, ನಿಮ್ಮ ವೈವಾಹಿಕ ಜನ ತುಂಬ ಚೆನ್ನಾಗಿರ್ತದೆ, ನೋ ಡೌಟ್ ಅಂತ ಹೇಳಿದೆ. ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿದೆ, ಅದನ್ನು ನೀವು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ವೈವಾಹಿಕ ಜನದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ದೂರ ಆಗಿಲ್ಲ ಅಂದರೆ ಮತ್ತೆ ಹೇಳಿ. ಓಕೆನಾ? ಈಗ ಇವ್ರ ಜಾತಕ ಬಂತು, ಇದು ಕರ್ಕಾಟಕ ಲಗ್ನ ಜಾತಕ. ಓಕೆ, ಈ ಕರ್ಕಾಟಕ ಲಗ್ನ, ಈ ಕರ್ಕಾಟಕ ಲಗ್ನಕ್ಕೆ ವಿಚಾರ ಬೇರೆ ಅದರಲ್ಲೂ. ಅವರ ವಿಚಾರ ಏನಿರ್ತದೆ, ಯಾರು ಪಾರ್ಟ್ನರ್ ಬರ್ತಾರೆ ಅವ್ರು ಕೆಲಸನೇ ಮಾಡಬೇಕಂತ, ಕೆಲಸ ಮಾಡಬೇಕು, ಕೆಲಸ ಮಾಡೋಕೆ. ಒಂದು ವೇಳೆ ಕೆಲಸ ಮಾಡಿಲ್ಲ ಅವರು ಅಲ್ವಾ, ನಿಮಗೆ ಬೇಕಾದಂತಿಲ್ಲ, ಕೆಲಸ ಮಾಡಿಲ್ಲ ಅಂದರೆ ಈ ರೀತಿಯಾದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಪರಿಸ್ಥಿತಿ. ಓಕೆ, ಅದೇ ನೀವು ವೃಷಭ ಲಗ್ನಕ್ಕೆ ಬಂದಾಗ ಬೇರೆ ರೀತಿಯ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಈಗ ನಾನು ಮೇಷಲಗ್ನದ ಬಗ್ಗೆ ಮಾತಾಡಿದೆ, ಅದೇ ರೀತಿ ಮೇಷಲಗ್ನದವ್ರಿಗೆ ಈಗ ಒಂದು ಮನೆ ಆಗಬೇಕು, ರೈಟಾ? ಮನೆ ಆಗಬೇಕು. ಮನೆ ಆಗಲಿಕ್ಕೆ ಏನೆಲ್ಲ ರೆಮಿಡೀಸ್ ಬೇಕು, ಆ ಪಾಠನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅದರ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು. ಈಗ ಯಾವಾಗ ಮನೆ ಆಗುತ್ತೆ ನಿಮಗೆ ನೆನ್ಪಿಟ್ಕೊಳ್ಳಿ, ಮೇಷಲಗ್ನದ ಯಾವಾಗ ಮನೆ ಆಗುತ್ತೆ, ನಿಮ್ಮ ತಾಯಿ ಸ್ವಲ್ಪ ವೆಯ್ಟನ್ನು ಗೈನ್ ಮಾಡಿದಾಗ, ರೈಟಾ? ಮೇಷಲಗ್ನದವರಿಗೆ ನಿಮ್ಮ ತಾಯಿ ಸ್ವಲ್ಪ ವೆಯ್ಟನ್ನು ಗೈನ್ ಮಾಡಿದಾಗ ನಿಮಗೆ ಮನೆ ಆಗುತ್ತೆ, 100% ಮನೆ ಆಗುತ್ತೆ. ಓಕೆನಾ? ಆ ಸಂದರ್ಭದಲ್ಲಿ ಅಥವಾ ನೀವು ಮನೆ ಮಾಡ್ತಾ ಇರಬೇಕಾದ್ರೆ ಅವ್ರು ವೆಯ್ಟ್ ಗೈನ್ ಆಗುತ್ತೆ, ರೈಟಾ? ಏನಾದರೂ ಒಂದು ಉಂಟಾಗಿ ಅವರು ವೆಯ್ಟ್ ಗೈನ್ ಮಾಡ್ತಾರೆ, ಓಕೆನಾ? ವೆಯ್ಟ್ ಗೈನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವರಿಗೆ ಭಾರ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತೋರ ಆಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಓಕೆನಾ? ಆ ಒಳ್ಳೆ ಲಕ್ಷಣ ಏನಾದರೂ ಏನು ಕೆಟ್ಟ ಲಕ್ಷಣ ಅಂತ ಖಂಡಿತ ಅಲ್ಲ. ಅದರ ಜೊತೆಗೆ ಯಾವಾಗ ಈಗ ನಿಮಗೆ ಮೇಷಲಗ್ನದವ್ರು ನೀವು ಹುಟ್ಟಿದ್ದೀರಿ, ಮೇಷಲಗ್ನ ಬಂದುಬಿಡ್ತು ನಿಮಗೆ, ನಿಮ್ಮದು ನಿಮ್ಮ ತಾಯಿ ಮೊದಲೇ ತೋರ, ಓ ಹಾಗಾದರೆ ನಿಮಗೆ ಹುಟ್ಟಿದಾಗಲೇ ಅಲ್ಲಿ ಆಸ್ತಿ ಪಾಸ್ತಿ ಖಂಡಿತವಾಗಿ ಇದ್ದೇ ಇರ್ತದೆ ಅಲ್ವಾ? ಆಸ್ತಿ ಪಾಸ್ತಿ, ವಾಹನ, ಮನೆ, ಜಾಗ ಎಲ್ಲ ಕೂಡ ನಿಮ್ಮ ಪಾಲಿಗಂತೂ ಇದ್ದೇ ಇರ್ತದೆ, ನಿಮಗೆ ಹೆದರುವಂಥ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ಅಮ್ಮ ತುಂಬ ಸ್ಲಿಮ್ ಆಗಿದ್ದಾರೆ, ಸಪೂರ್ ಆಗಿದ್ದಾರೆ, ವಿಶೇಷವಾಗಿ ಮೇಷಲಗ್ನದವರಿಗೆ, ಸೊ ಆಗ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿದ್ರೆ, ಆ ನಂತರ ಹೋಗಿ ನೀವು ಮಾಡಬೇಕಾದಿದ್ದು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ತಾಯಿ ವೆಯ್ಟನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ಸಾಧ್ಯತೆ ತೀರಾ ಒಂದು ವೆಯ್ಟ್ ಜಾಸ್ತಿ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಅವರ ಸಾಮಾಜಿಕ ಘನತೆ ಏನುಂಟು ಅದು ಜಾಸ್ತಿ ಆಗಿಬಿಡ್ತದೆ, ಅವರನ್ನು ಎಲ್ಲರೂ ಕೂಡ ಅಪ್ರಿಸಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ನಿಮ್ಮ ತಾಯಿ ಹಾಗೆ, ನಿಮ್ಮ ತಾಯಿ ಹೀಗೆ, ಈ ರೀತಿಯಾಗಿ ಅಪ್ರಿಸಿಯೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು, ರೈಟಾ? ಹಾಗಾದರೆ ಯಾವತ್ತಿದ್ರು ಕೂಡ ಅದು ಈಗ ಕೆಲವರು
ಏನಾಗುತ್ತೆ, ಅವರ ಹೆಂಡತಿ ವೆಯ್ಟನ್ನು ಗೈನ್ ಮಾಡೋದು, ಕೆಲವರಿಗೆ ತಾಯಿ ವೆಯ್ಟ್ ಗೈನ್ ಮಾಡೋದು, ಅದು ಪ್ರಾಬ್ಲಮ್ ಅಲ್ಲ. ಅದು ಆ್ಯಕ್ಚುಲಿ ಹಾಗೇ ಇರಬೇಕು, ಅದು ಹಾಗೆ ಇದ್ರೇ ನಿಮಗೆ ಅದು ಪ್ರಾಪ್ತಿ, ಅನ್ಯಥಾ ಆಗಲ್ಲ. ಕೆಲವೊಂದು ಬಾರಿ ಅಲ್ವಾ, ಎಲ್ಲ ಬಾರಿ ಕೂಡ ವೆಯ್ಟ್ ಲಾಸ್ ಮಾಡ್ತಾನೆ ಅಂದಾಗ ನಿಮಗೆ ಪ್ರಾಬ್ಲಮ್ ಕೂಡ ಆಗ್ಬೋದಲ್ವಾ. ಸಾಧನ ಅರ್ಥ ಮಾಡಿ, ಎಷ್ಟೋ ಜನ ವೆಯ್ಟ್ ಗೈನ್ ಮಾಡಲಿಕ್ಕೆ ಹೋಗಿ ಜೀವ ಕಳ್ಕೊಂಡವರು ಇದ್ದಾರೆ, ಅದಕ್ಕೋಸ್ಕರ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ಅಂತ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ಹೋಗಿ ಜೀವ ಕಳ್ಕೊಂಡವರು ಇದ್ದಾರೆ. ಸೊ ಅಂಥದ್ದನ್ನು ಮಾಡಲಿಕ್ಕೆ ಹೋಗ್ಬಾರ್ದು, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಅದು ಆಗಿಯೇ ಆಗುತ್ತೆ. ಸೊ ಅದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಒಂದು ಒಳ್ಳೆ ಸೂಚನೆಯನ್ನು ಖಂಡಿತ ಕೊಡ್ತಾ ಇರ್ತದೆ. ಬಟ್ ನಿಮ್ಮ ಮೇಷಲಗ್ನದವರಿಗೆ ಅಂತೂ ವಿಶೇಷ ರೀತಿಯಲ್ಲಿ ತಾಯಿ ಯಾವಾಗ ಸಾಮಾಜಿಕ ರೀತಿಯಲ್ಲಿ ಅವರ ಒಂದು ಸ್ಥಾನಮಾನ ಗೌರವ ಹೆಚ್ಚಾಗುತ್ತೆ ಒಂದು ಆ ಸಂದರ್ಭದಲ್ಲಿ, ಅಥವಾ ಅವರ ಒಂದು ಭಾರವನ್ನು ಅವರು ಹೆಚ್ಚು ಮಾಡಿಕೊಂಡಾಗ, ಅಥವಾ ಅವರು ವೆಯ್ಟ್ ಜಾಸ್ತಿ ಮಾಡಿಕೊಂಡಾಗ ನಿಮಗೆ ಮನೆ ಆಗುತ್ತೆ, ಅಥವಾ ನಿಮ್ಮ ಮನೆ ಆದಾಗ ಅವರ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಇಂಡಿಕೇಶನ್ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೆ ಸರ್? ಅಲ್ಲಿಂದ ಶೇಖರ್ ಅಂತ. ಶೇಖರ್ ಅವ್ರು ಎಲ್ಲಿಂದ? ಕಲ್ಲಾಪು. ಹಾಂ, ಓಕೆ, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಿದರೆ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ಬೋದು. ರೈಟಾ? ಆಯ್ತು ಸರ್, ಆಯ್ತು ಸರ್. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಓಕೆ, ಸೊ ಸರ್ ಸ್ವರ ಸರಿ ಬರ್ತಾ ಇಲ್ಲ, ಸೊ ಅದಕ್ಕೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ, ಆಗೋದಿಲ್ಲ, ಕರೆಕ್ಟ್ ಆಗಿದೆ. ಓಕೆ, ಎನಿವೇ ಇರಲಿ, ಎಲ್ಲಿಯಾದರೂ ಕಾಲ್ ಮಾಡಬೇಕಾದ್ರೆ ದಯವಿಟ್ಟು ಸ್ವಲ್ಪ ನೆಟ್ವರ್ಕ್ ಇರುವ ಪ್ಲೇಸಿಗೆ ಬಂದು ಮಾತಾಡಿ ಅಂತೇಳಿ, ನೆಟ್ವರ್ಕ್ ಇರೋ ಪ್ಲೇಸಿಗೆ ಬಂದು ಮಾತಾಡಿ, ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ನೀವು ಚೆನ್ನಾಗಿ ಮಾತಾಡೋಣ. ರೈಟಾ? ಇಲ್ಲಾಂದರೆ ನಾನೊಂದು ಹೇಳೋದು, ನೀವೊಂದು ಹೇಳೋದು, ನಾನು ಬೊಬ್ಬೆ ಹೇಳೋದು, ನಿಮಗೆ ಕೇಳಿಸಿಲ್ಲ, ನೀವು ಬೊಬ್ಬೆ ಹೇಳೋದು, ನಂಗೆ ಅದೆಲ್ಲ ಬೇಕಾಗಿಲ್ಲ. ಓಕೆ, ಯಾಕಂದರೆ ಆನ್ಲೈನಲ್ಲಿ ಇದ್ದೀನಿ ಅಂತ ಒಂದು ಪರಿಸ್ಥಿತಿ. ರೈಟಾ? ಎನಿವೇ ಇರಲಿ, ಸೊ ಇದು ಗೊತ್ತಾಯ್ತು ನಿಮಗೆ, ಮೇಷಲಗ್ನದವರಿಗೆ ಸಂಬಂಧಪಟ್ಟ ಈ ರೀತಿಯಾಗೋದು ಕೆಲಸ ಅಂತೂ ಮಾಡಿ ಮಾಡ್ತದೆ. ನೋಡ್ಕೊಳ್ಳಿ, ಅದು ಹೇಗಪ್ಪ ಕೆಲಸ ಮಾಡಿದೆ ಅಲ್ವಾ. ಈಗ ಮೇಷಲಗ್ನದವರಿಗೆ ನೀವು ಬರೀ ಚಾರ್ಟನ್ನು ಇಟ್ಕೊಂಡು ಪ್ರೆಡಿಕ್ಷನ್ ಅಂತೂ ಮಾಡ್ಬೋದು, ಹಾಗೇನಲ್ವಾ. ಅವ್ರಿಗೆ ಏನೇ ಮಾಡಿದ್ಬಿಟ್ಟು ನೋಡಿ, ಮೇಷಲಗ್ನದವರ ಮಾತುಕತೆ ಹೇಗಿರ್ತದೆ, ಅದು ತುಂಬ ಸಾಫ್ಟ್ ಆಗಿರ್ತದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಫೇವರೇಬಲ್ ಆಗಿ ಮಾತಾಡ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ. ಏನೋ ಒಂಥರ ನಿಮ್ಮ ಆ ರೀತಿಯಾಗಿ ಮಾತುಕತೆ ಆಡ್ತಾರೆ, ಏನೋ ನಿಮ್ಮ ಕುಟುಂಬದವರೇ ಅವರಪ್ಪ, ಆ ರೀತಿಯಾಗಿ ಅವ್ರು ಮಾತುಕತೆ ಆಡ್ತಾರೆ. ಅದಂತೂ ಇದ್ದೇ ಇರ್ತದೆ ಅವರಲ್ಲಿ ಅಲ್ವಾ. ಅದೇ ಒಡ ಹುಟ್ಟಿದವ್ರ ಜೊತೆ ಜಗಳ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಜಗಳ ಮಾಡ್ಕೊಳ್ತೀರಿ, ಸ್ವಲ್ಪ ಜಾಸ್ತಿನೇ ಜಗಳ ಮಾಡ್ತಾರೆ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಪಟ್ಟಂತೆ. ಆನಂತರ ಇವರ ವೈವಾಹಿಕ ಸಂಬಂಧಪಟ್ಟಿದ್ದು ಆಲ್ರೆಡಿ ಹೇಳಿಬಿಟ್ಟೆ ನಿಮಗೆ ಅಲ್ವಾ. ಇವರ ಸ್ನೇಹಿತರೆಲ್ಲರೂ ಕೂಡ ಉಚ್ಚ ಮಟ್ಟದಲ್ಲಿರ್ತಾರೆ, ಅದು ಹಂಗೆ ಪೊಂಗೆ ಸ್ನೇಹಿತರನ್ನು ಇವರಂತೂ ಮಾಡೋದಿಲ್ಲ, ಅಂಥ ಸ್ಟೇಟಸಲ್ಲಿರುವಂಥ ಸ್ನೇಹಿತರನ್ನು ಮಾಡ್ಕೊಳ್ತಾರೆ. ಅಂಥ ಸ್ನೇಹಿತರ ಜೊತೆಗೆ ತಿರುಗುವಂಥ ಯೋಗ ಬಾಗಿ ಇವ್ರ ಪಾಲಿಗಂತೂ ತೀರಾ ಜಾಸ್ತಿ. ಮಕ್ಕಳಾದರೂ ಕೂಡ ಅದೇ ಲೆವೆಲಲ್ಲಿ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಇದೆಲ್ಲ ಬ್ಲ್ಯಾಂಕ್ ಚಾರ್ಟ್ಗೆ ಸಂಬಂಧಪಟ್ಟದ್ದು. ಇನ್ನೊಂದರಲ್ಲಿ ಪ್ಲಾನೆಟರಿ ಪೊಸಿಷನ್ ಬೇರೆ ಬೇರೆ ಬಂದುಬಿಡ್ತು, ಬೇರೆ ಬೇರೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೆ? ಬಟ್ ಒಂದಂತೂ ಸ್ಪಷ್ಟ, ಯಾವಾಗ ನಿಮಗೆ ನಿಮಗೆ ಮನೆ ಮಾಡಬೇಕು, ಮನೆ ಆಗಬೇಕು, ತಾಯಿಯ ವ್ಯಾಲ್ಯೂ ಏನಿದೆ ನೋಡಿಕೊಳ್ಳಿ. ಓಕೆನಾ? ಸೊ ಆ ಸಂದರ್ಭದಲ್ಲಿ ನಿಮಗೆ ಒಳ್ಳೆ ಮನೆ, ಒಳ್ಳೆ ಗಾಡಿ, ಒಳ್ಳೆ ಜಾಗ ಎಲ್ಲವೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, ಅದೇ ರೀತಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬೇಕು. ಹಾಗಾದರೆ ವೈವಾಹಿಕ ಜೀವನ ಚೆನ್ನಾಗಿ ಅಂದರೆ ಮದುವೆ ಆದ ನಂತರ ಹೇಳ್ತಾ ಇದ್ದೀನಿ. ಓಕೆ, ಮದುವೆ ಆದ ನಂತರ ವೈವಾಹಿಕ ಜೀವನ ಚೆನ್ನಾಗಿರಬೇಕಂತಾದರೆ ಅಲ್ವಾ. ಸೊ ಮದುವೆ ಆಗೋದಕ್ಕೆಲ್ಲ, ಓಕೆ, ಆಗೋದಕ್ಕೆ ಹೇಳ್ತಾ ಇಲ್ಲ, ಆದ ನಂತರ ನೀವು ನಿಮ್ಮ ಪಾರ್ಟ್ನರನ್ನು ಕರೆದುಕೊಂಡು ಮಾರ್ಕೆಟಿಂಗ್ಗೆ ಹೋಗಲೇಬೇಕು, ಮಾರ್ಕೆಟಿಂಗ್ ಮಾಡಲೇಬೇಕು, ನೀವು ಮಾರ್ಕೆಟಲ್ಲಿ ಸುತ ಹಾಕಲೇಬೇಕು ನೀವು. ಸೊ ಅಂದ್ರೇ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರೋದು, ಇಲ್ಲಾಂದರೆ ಸಾಧ್ಯ ಇಲ್ಲ. ನೀವೇನು ಬೇಕಾದರೂ ಮಾಡಿ, ಚಾಲೆಂಜ್ ಬೇಕಾದರೆ ನೋಡ್ಕೊಳ್ಳಿ ಒಮ್ಮೆ. ಅಲ್ವಾ, ಅವ್ರಿಗೆ ಹೇಳಿ ನಿನ್ನ ಮನೆಯಲ್ಲೇ ಕೂತ್ಕೊಂಡು ಒಂದು ತಿಂಗಳ ನಂತರ ನೋಡಿ ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಚಾನ್ಸೇ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ಅವ್ರಿಗೇನು ಇಷ್ಟ ಉಂಟು ಆ ಇಷ್ಟವನ್ನು ನೀವು ಪೂರೈಸಬೇಕಾದಂಥ ಅನಿವಾರ್ಯತೆ. ಇನ್ನೇನು ಇರ್ತದಪ್ಪ ಹೇಳಿಕೊಡ್ತೇನೆ ಇಂಟ್ರೆಸ್ಟಿಂಗ್ ವಿಚಾರನ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಶೇಖರ್ ಅಂತ ಸರ್. ಹಾಂ, ಶೇಖರ್ ಅವ್ರು ಎಲ್ಲಿಂದ? ತೊಕ್ಕೋಟ್ ಕಲ್ಲಾಪಿಂದ ಸರ್. ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆನೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ ಹೇಳ್ತೀರಾ? 31/12/58. 31/12/1958. ರೈಟಾ? ಹೌದು ಸರ್. ಸಮಯ ಹೇಳಿ ಸರ್. 12 ಗಂಟೆ ಸರ್. ಯಾವಾಗ ಸರ್ ಅದು, ಮಧ್ಯಾಹ್ನ ರಾತ್ರಿನಾ? ನೈಟ್ ಸರ್. ನೈಟ್ ಕರೆಕ್ಟ್ 12 ಗಂಟೆನಾ? ಅದು ಹೌದು ಸರ್. ಓ, ಭಯಂಕರ ಮರ. ಯಾರು ಮರ ನೋಡಿದ್ದದು ಅಷ್ಟು ಸಮಯದಲ್ಲಿ? ಏನು ಹುಟ್ಟಿದಲ್ಲಿ ಸರ್ ತಾವು? ಬಾಂಬೆಯಲ್ಲಿ ಸರ್. ಬಾಂಬೆ. ಓಕೆ, ಜಸ್ಟ್ ವೆಯ್ಟ್ ಸರ್. ವೆಯ್ಟ್. ಓಕೆ, ನಿಮ್ಮ ನಕ್ಷತ್ರ ಹೇಳಿ ಸರ್. ಅದು ಸರ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ಸರ್ ಏನಂತ. ಪರ್ಫೆಕ್ಟಾಗಿ ಗೊತ್ತಿಲ್ಲ, ಮತ್ತೆ ಪ್ರೆಡಿಕ್ಷನ್ ಹೇಗೆ ಮಾಡೋದು ನಾನು? ಈಗ ಅಲ್ಲಿ ಏನಾಗುತ್ತೆ, ಈಗ 31 ತಾರೀಕು ಹೇಳಿದ್ದೀರಾ, ಅದು ನಾನು ಮಧ್ಯದಲ್ಲಿ ಸಿಕ್ಕಾಕೊಂಡ ಹಾಗೆ ಆಗಿದೆ. ಈಗ 31 ತಾರೀಕು ಹೋಗಿ 1 ತಾರೀಕು ಬರುತ್ತಾ, ಅದು 31 ಅಥವಾ 30 ರಾತ್ರಿ 31 ಬೆಳಿಗ್ಗೆನಾ, ಅದು ಹೇಗೆ ಗೊತ್ತಾಗುತ್ತೆ ನನಗೆ? ನಕ್ಷತ್ರ ಬೇಕಲ್ಲ ಸರ್, ನಕ್ಷತ್ರ ನೀವು ಕನ್ಫರ್ಮ್ ಇಲ್ಲ ಅಂದರೆ ಪ್ರೆಡಿಕ್ಷನ್ ಬಿಡ್ ನೋಡಿ ಸರ್. ಜಾತಕ ಏನಿದೆ ಅದನ್ನು ಹೇಳಿಕೊಡ್ತೀನಿ ಸರ್, ಮತ್ತೆ ಏನೋ ನೀವು ನೋಡ್ಕೊಳ್ಳಿ. ಓಕೆನಾ? ನಂಗೆ ಗೊತ್ತಿಲ್ಲ, ಅದು ಸರಿ ಆದರೆ ಸರಿ, ಸರಿ ಇಲ್ಲ ಅಂದರೆ ನಾನಂತೂ ಜವಾಬ್ದಾರನಲ್ಲ ಅದಕ್ಕೆ. ಓಕೆನಾ? ರೈಟಾ ಸರ್? ಓಕೆ. ಇದರಲ್ಲಿ ಮಗ ನಕ್ಷತ್ರ ಸಿಂಹರಾಶಿ ಬರ್ತಾ ಉಂಟು ನೀವು ಹೇಳಿದ ಸಮಯಕ್ಕೆ. ಏನು ಮಗ ನಕ್ಷತ್ರ ಸಿಂಹರಾಶಿ ಜಾತಕೊಂಡು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಅದರಲ್ಲಿ ಗುರುದೇಶ ನಡೀತಾ ಉಂಟು, ಗುರುದೇಶ ನಡೀತಾ ಉಂಟು. ಆನಂತರ
ಸಿಕ್ಸ್ಟಿ ಇಯರ್ ಸೀರೀಸ್ ನಡೀತಾ ಉಂಟು, ಅಂದರೆ 63 ರನ್ನಿಂಗ್ ಆಗ್ತದೆ. 63 ಏನಾಗುತ್ತೆ ನೋಡಿ, ಈ ಜಾತಕ ಸರಿ ಅಂತ ಆದಾಗ ಯಾವಾಗ ನಿಮಗೆ 60 ಸ್ಟಾರ್ಟ್ ಆಗಿದೆ ಅಲ್ಲಿಂದ ನಿಮ್ಗೆ ಏನಾಗಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಬರ್ತಾ ಇರ್ತವೆ ಅಂತ ಇಂಡಿಕೇಷನ್ ಸರ್. ಇದೊಂದು ವಿಚಾರ. ಆನಂತರ ನಿಮಗೆ ವಯಸ್ಸಿಗೆ ಅನುಗುಣವಾಗಿ ಹೆಲ್ತ್ ಪ್ರಾಬ್ಲಮ್ ಕೂಡ ಬರ್ಬೋದು ನಿಮಗೆ, ಇದು ಎರಡನೇ ವಿಚಾರ ಅಂತ ಹೇಳ್ತೇನೆ. ಇದರಲ್ಲಿ ಸರಿ ಉಂಟಾ ಸರ್ ಇದು ಹೇಳಿಬಿಡಿ ನನಗೆ. ಸರಿ ಉಂಟು ಸರ್. ಸರ್ ಏನು ಏನು ಪ್ರಾಬ್ಲಮ್ ಆಗ್ತಾ ಉಂಟು ಸರ್ ಹೇಳಿ. ಅದು ಸ್ವಲ್ಪ ಅಸ್ತಮದ ಪ್ರಾಬ್ಲಮ್ ಎಲ್ಲ ಉಂಟು. ಹಾಂ ಓಕೆ, ಅದಂತೂ ಬರುತ್ತೆ ನಿಮಗೆ. ಕಾರ್ಯಕ್ಷೇತ್ರ ಹೇಗುಂಟು ಸರ್ ನಿಮ್ಮದು? ಸ್ವಲ್ಪ ತುಂಬಾ ಪ್ರಾಬ್ಲಮ್ ಎಲ್ಲ ಉಂಟು. ಹಾಂ ಸರಿ, ಹಾಗಾದ್ರೆ ಈಗ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಅದೇ ನಮ್ದು ಮನೆಯದ್ದು ಸ್ವಲ್ಪ ಪ್ರಾಬ್ಲಮ್ ಉಂಟು. ಅದೇ ಏನು ಒಂದು ಪ್ರಶ್ನೆ ಮಾಡಿ ಸರ್. ಏನು ಪ್ರಶ್ನೆ ಆಕ್ಚುಲಿ, ಏನು ಪ್ರಶ್ನೆ ಹೇಳಿ. ಏನು ದುಡಿ ಎಷ್ಟು ದುಡಿದ್ರು ಸಂಪಾದನೆ ನಿಲ್ಲುದಿಲ್ಲ ಸರ್ ಮನೆಯಲ್ಲಿ? ಅದು ಮಾಮೂಲಿ ಅಲ್ವಾ ಎಲ್ರಿಗೂ ಕೂಡ. ನಾನೇನು ಹೇಳಬಯಸ್ತೇನೆ ನೋಡಿ, ನಿಮಗೆ ಒಂದು ವಿಷಯ ಹೇಳ್ತೇನೆ. ಇದರಲ್ಲಿ ಏನಾಗುತ್ತೆ, ಈಗ ನಿಮಗೆ ಗುರುದೇಶ ನಡೀತಾ ಉಂಟು, ಓಕೆನಾ? ಗುರುದೇಶ ನಡೆಯುವಾಗ ಏನಾಗುತ್ತೆ, ಇದರಲ್ಲಿ ಒಂದು ಮನೆ ವಿಚಾರದಲ್ಲಿ ಒಂದು ಜಾಗದ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗವನ್ನು ಗುರು ಕ್ರಿಯೇಟ್ ಮಾಡಿದ್ದಾನೆ. ಬಟ್ ಗುರುವಿನಲ್ಲಿ ಗುರುಭಕ್ತಿ ಜಸ್ಟ್ ನಡೀತಾ ಉಂಟೆ ಹೊರತು ಗುರು ದೇಶ ಪೂರ್ತಿಯಾಗಿ ಈಗ ಬಂದಿಲ್ಲ, ಓಕೆನಾ? ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ, ಜಾತಕ ಸರಿ ಇದ್ದರೆ ಓಕೆ. ಅದರ ಜೊತೆಗೆ ಏನಾಗುತ್ತೆ, ಗುರುವಿನಲ್ಲಿ ಗುರುಭಕ್ತಿ ಮತ್ತು 60 ಸೀರೀಸ್ ನಡೀತಾ ಉಂಟು, 60 ಸೀರೀಸ್ ನಡೀತಾ, 63 ರನ್ನಿಂಗ್ ಆಗ್ತಾ ಉಂಟು. ಈ 63 ಸೀರೀಸಲ್ಲಿ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ನೋಡೋದು ಬಹಳ ಸಮಸ್ಯೆಗೆ ಒಳಗಾಗುತ್ತೆ ಅಂತ ಇಂಡಿಕೇಷನ್. ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿಂದ ನೀವು ಏನೇ ಮಾಡಿದ್ರು ಕೂಡ ನಿಮಗೆ ಮನೆಯಲ್ಲಿ ಬರ್ಕೋದು ಬರಲಿಕ್ಕೆ ಅದು ಬಿಡುವುದಿಲ್ಲ, ಬರುವಾಗಲೇ ಎಲ್ಲ ಖರ್ಚಾಗಿ ಹೋಗುತ್ತೆ ಅಂತ ಇಂಡಿಕೇಷನ್ ಸರ್. ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಸೊ ಅದನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು, ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕು ಶುಕ್ರವಾರ ದಿವಸ, ರೈಟಾ? ಓಕೆ ಸರ್. ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಬನ್ನಿ. ಅಲ್ಲಿ ದೀಪ ಹಚ್ಚೋದು ಬೇಕಾಗಿಲ್ಲ, ಬರೀ ಆ ತುಪ್ಪವನ್ನು ಇಟ್ಟು ಅಲ್ಲಿ ಇಟ್ಟು ಬರಬೇಕಷ್ಟೇ, ಬೇರೆ ಏನು ಮಾಡುವಾಗಿಲ್ಲ ನೀವು, ಓಕೆನಾ? ಅಶುದ್ಧ ತುಪ್ಪ ಬೇಕು. ಇದನ್ನ ಪ್ರತಿ ಶುಕ್ರವಾರ ಶುಕ್ರವಾರ ನೀವೇನಾದ್ರೂ ಪಾಲನೆ ಮಾಡಿದ್ದೆ ಅದರಲ್ಲಿ ಏನಾಗುತ್ತೆ, ಅದರ ಮುಖಾಂತರ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ಜಾತಕ ಬಹಳ ಪ್ರಾಬ್ಲಮೆಟಿಕ್, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು 50-59 ಏನೇನೆಲ್ಲ ಸಮಸ್ಯೆಯನ್ನು ಅನುಭವಿಸ್ತೀರ ಭೂಮಿ ವಿಚಾರದಲ್ಲಿ ಅಂತ. ಹೌದಾ ಸರ್? ಸೊ ಗೊತ್ತಾಯ್ತು ನಿಮಗೆ. ಅದಕ್ಕೋಸ್ಕರ ಜಾತಕ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿದೆ. ನಾನು ಹೇಳಿದಂತೆ ಈ ರೆಮಿಡಿಯನ್ನು ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಯಾಕೆ ಬರ್ತಾ ಉಂಟು ನಿಮಗೆ, ಯಾಕಂದ್ರೆ ನಿಮ್ಮ ಮನೆಯ ಎಂಟ್ರಿ ಅಂತ ಏನುಂಟು ಸರ್, ಎಂಟ್ರೆನ್ಸ್, ಆ ಎಂಟ್ರೆನ್ಸ್ ಸರಿ ಇಲ್ಲ ಅಂತೊಂಡು ಅದಕ್ಕೆ ಆ ಮನೆಯಲ್ಲಿ ಯಾವಾಗಲೂ ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇರ್ತದೆ ಅಂತ ಇಂಡಿಕೇಷನ್ ಇದೆ. ಯಾವತ್ತಾದರೂ ವಾಸ್ತು ಪ್ರಕಾರ ಒಮ್ಮೆ ಸರಿ ಮಾಡ್ಕೊಳ್ಳಿ ಶೇಖರ್ ಅವರೇ, ಒಳ್ಳೇದಾಗಲಿ ನಿಮಗೆ, ಓಕೆನಾ? ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ಅಲ್ವಾ. ಈ ರೀತಿ ಜಾತಕ ಇದ್ದಾಗ ಅಂದರೆ ನೈಟ್ ಜಾತಕ ಇದ್ದಾಗ ಅದೊಂದು ಸ್ವಲ್ಪ ಕನ್ಫರ್ಮೇಷನ್ ತಗೊಳ್ಳಿ ಅಂತ ಹೇಳ್ತೇನೆ. ಇಲ್ಲಾಂದರೆ ನಮಗೂ ಕನ್ಫ್ಯೂಸ್ ಆಗಿಬಿಡ್ತದೆ, ಅಂದರೆ ಯಾವ ರಾತ್ರಿ ಯಾವ ಬೆಳಿಗ್ಗೆ ಅಂತ ಗೊತ್ತಾಗಲ್ಲ. ಪ್ರಿಡಿಕ್ಷನ್ನೆಲ್ಲ ರಾಂಗ್ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇಪ್ಪ ನಾನಂತೂ ಏನು ಮಾಡುವಾಗಿಲ್ಲ, ಓಕೆನಾ? ಹಾಗಾದರೆ ಮೇಷಲಗ್ನದವರು ವಿಚಾರ ಸಾಧಾರಣ ಮಟ್ಟಿಗೆ ಅಂತ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ. ಮೇಷಲಗ್ನದವರು ಈ ರೀತಿಯಾಗಿ ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಟ್ಟಾರೆ ನೋಡಿಕೊಂಡು ಮೇಷಲಗ್ನ ಇಸ್ ಮೋಸ್ಟ್ ಫೇವರೇಬಲ್ ಅಂತ ಹೇಳ್ತೇನೆ, ಪರವಾಗಿಲ್ಲ. ಆದರೆ ಇನ್ನೊಂದು ವಿಚಾರ ಏನಂದರೆ ಇದರಲ್ಲಿ ನಿಮ್ಗೆ ಕೋಪ ಗೀಪ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ನಿಮ್ಮ ಭಾಗ್ಯಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ? ನಿಮ್ಮ ತಂದೆ. ವಿಶೇಷ ರೀತಿಯಲ್ಲಿ ಭಾಗ್ಯಕ್ಕೆ ನಿಮ್ಮ ತಂದೆ ಸಪೋರ್ಟ್ ಮಾಡ್ತಾರೆ. ಆನಂತರ ಭಾಗ್ಯದ ವಿಚಾರ ಮುಂದುವರಿಬೇಕು, ನೀವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕಾಗುತ್ತೆ. ಭಾಗ್ಯ ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಷಲಗ್ನದವರಿಗೆ ವಿಶೇಷ ರೀತಿಯಲ್ಲಿ, ರೈಟಾ? ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ನಿಮ್ಮ ಮದುವೆ ಜನಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನೀವೇನು ಮಾಡಬೇಕು, ಹನುಮಂತನ ಟೆಂಪಲ್ಗೆ ಹೋಗಬೇಕಾಗುತ್ತೆ. ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕು, ಅಲ್ಲಿ ನಾನು ತುಂಬ ಚೆನ್ನಾಗಿ ಹೋಗಬೇಕು. ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಇರೋದು ಹನುಮಂತನ ಟೆಂಪಲ್ಗೆ ಹೋದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು, ತುಂಬ ಚೆನ್ನಾಗಿರ್ತದೆ, ಓಕೆನಾ? ಅದರ ಜೊತೆಗೆ ನಿಮಗೆ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಏನಂದರೆ, ಮೇಷಲಗ್ನದವರು ಯಾರು ಇಬ್ಬರು ಮಾತಾಡ್ತಾ ಇದ್ದಾರಂದಾಗ ಆ ಇಬ್ಬರು ಮಾತಾಡುವಾಗ ಮಧ್ಯದಲ್ಲಿ ಹೋಗಿ ಇದ್ರು ಮಾತಾ ಅಂದರೆ ಜಗಳ ಮಾಡ್ಕೊಳ್ತಿದ್ದಾರೆ, ಮಧ್ಯದಲ್ಲಿ ಹೋಗಿ ತಲೆ ಅಂತೂ ಹಾಕಬೇಡಿಪ್ಪ. ಒಂದು ಯಾರು ಮಾತಾಡುವಾಗ ಅಂದರೆ ಜಗಳ ಮಾಡ್ಕೊಳ್ಳುವಾಗ ಅವರ ಮಧ್ಯೆ ಹೋಗಬೇಡಿ. ಇನ್ನೊಂದು, ಯಾರಿಗಾದರೂ ಜಾಮೀನು ಕೊಡುವಾಗ ಬಹಳ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ. ಜಾಮೀನು ಕೊಡಬೇಕು, ಇಲ್ಲಾಂದರೆ ನೀವು ಸಿಕ್ಕಾಕೊಳ್ತೀರಾ, 100% ಸಿಕ್ಕಾಕೊಳ್ತೀರಾ. ಅರ್ಜೆಂಟ್ ಅಂದರೆ ಇಬ್ಬರ ಜಗಳದಲ್ಲಿ ನೀವು ಸಿಕ್ಕಾಕೊಳ್ತೀರಾ ಅಂತ ಇಂಡಿಕೇಷನ್ ಇದೆ. ಅದಕ್ಕೋಸ್ಕರ ಈ ಎರಡು ವಿಚಾರಗಳಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಪೂರ್ತಿ ಲೈಫ್ ಲಾಂಗ್ ಕೂಡ ಇದನ್ನು ನೀವು ಫಾಲೋ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರ್ತದೆ, ಪರವಾಗಿಲ್ಲ. ಇನ್ನು ದಶಾಭುಕ್ತಿಯನ್ನೆಲ್ಲ ನೋಡಿಕೊಂಡು ನೀವು ಟ್ರೈ ಮಾಡಿ, ಏನು ದಶಾಭುಕ್ತಿ ಏನು ರಿಸಲ್ಟ್ ಕೊಡ್ತಾ ಉಂಟು, ದಶ ಏನು ರಿಸಲ್ಟ್ ಕೊಡ್ತಾ ಉಂಟು ಅಲ್ವಾ, ದಶಾಭುಕ್ತಿ ಬಹಳ ಮೇಜರ್ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಹಾಗಾದರೆ ದಶಾಭುಕ್ತಿ ಹೇಗೆ ರಿಸಲ್ಟ್ ಕೊಡ್ತದೆ, ಸೊ ಅದು ನಿಮಗೆ ಗೊತ್ತಾಗಬೇಕು, ರೈಟಾ? ಸೊ ಅದು ನಿಮಗೆ ಗೊತ್ತಾದಾಗ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡ್ಕೊಂಡು ನೀವು ಹೋಗ್ಬೋದು. ನಾನು ಹೇಳೋದಾದರೆ ನೋಡಿ, ಈಗ ತುಂಬ ಜನಕ್ಕೆ ಏನು ಕಂಪ್ಲೇಂಟ್ ಇರ್ತದೆ, ಖರ್ಚು ಖರ್ಚು ಖರ್ಚು, ಎಲ್ಲರದ್ದು ಕೂಡ ಒಂದೇ ಕಂಪ್ಲೇಂಟ್, ನಮಗೆ ಖರ್ಚು ವೆಚ್ಚ ಜಾಸ್ತಿ ಆಯಿತು, ಹಣಕಾಸು ಉಳಿದಿಲ್ಲ, ಹಣಕಾಸು ಉಳಿದಿಲ್ಲ, ಹಣಕಾಸು ಉಳಿದಿಲ್ಲ. ನಿಮಗೆ ಒಂದು ಸಣ್ಣ ಟಿಪ್ಸ್ ಹೇಳಿಕೊಡ್ತೀನಪ್ಪ, ಹಣಕಾಸು ಹೇಗೆ ಉಳಿಸಬೇಕಂತ. ಬಟ್ ನಿಮಗೆ ಅದು ಹಾಸ್ಯಾಸ್ಪದ ಅನ್ನಿಸ್ತದೆ, ಬಟ್ ಇಸ್ ಅ ಫ್ಯಾಕ್ಟ್. ಅದು ಫ್ಯಾಕ್ಟ್ ಆಗಿರ್ತದೆ. ನೀವು ಅದನ್ನು ಫಾಲೋ ಮಾಡಿದಾಗ ಹಣಕಾಸು ನಿಮ್ಮ ಕೈಯಲ್ಲಿ ಉಳಿಲಿಕ್ಕೆ ಶುರು ಆಗುತ್ತೆ ಅಂತ ಇಂಡಿಕೇಷನ್ ಇರುತ್ತೆ. ಯಾಕೆ ಹಣಕಾಸು ಉಳಿಯುವುದಿಲ್ಲ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ನಾನು. ಅಂದರೆ ಇದು ಮೇಜರ್ ಆದಂತಹ ಒಂದು ಕಂಪ್ಲೇಂಟ್ ಎಲ್ಲರದ್ದು ಕೂಡ. ಒಂದು ಮೇಜರ್ ಆದ ಕಂಪ್ಲೇಂಟ್ ಮಕ್ಕಳು ಕೇಳುವುದಿಲ್ಲ, ಎರಡನೇ ಮೇಜರ್ ಕಂಪ್ಲೇಂಟ್ ನನ್ನ ಕೈಯಲ್ಲಿ ಹಣಕಾಸು ಉಳಿಯುವುದಿಲ್ಲ. ಹಾಗಾಗಿ ಯಾಕೆ ಹಣಕಾಸು ಉಳಿಯುವುದಿಲ್ಲ, ನೀವು ಮನೆಯಲ್ಲಿ ಅಂಥ ಸಮಸ್ಯೆ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ.
ಹಾ 22 ಸರ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹೇಳಿ, ಬಹಳ ಸ್ಪೀಡ್ ಆಯ್ತು ಜಾಸ್ತಿ. 22/9/1974. ಓಕೆ. ಸಮಯ ಬೆಳಿಗ್ಗೆ 3:21. ಬೆಳಿಗ್ಗೆ 3:21. ಹುಟ್ಟಿದಲ್ಲಿ 29/29. ಮಂಗ್ಳೂರು ಸರ್. ಹುಟ್ಟಿದ ಮಂಗ್ಳೂರಾ? ಓಕೆ ಓಕೆ ಓಕೆ. ವೇಟ್. ರೈಟ್. ನಿಮ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಾ? ಸರಿನಾ ಅದು? ಹಲೋ, ಜಾತಕ ಸರಿನಾ? ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಸರಿ ಅಂತ ಹೇಳ್ತೀರಾ? ಓಕೆ, ಪರವಾಗಿಲ್ಲ. ನೋಡೋಣ ಸರ್ ಈ ಜಾತಕ ಏನ್ ಹೇಳಿದೆ ಅಂತ. ಜಾತಕ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಕರ್ಕಟಕ ಲಗ್ನ ಜಾತಕ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ. ನೋಡಿ, ಈ ಜಾತಕದಲ್ಲಿ ಸೂರ್ಯದೇಶ ನಡೀತುಂಟು. ಓಕೆನಾ? ಸೂರ್ಯದೇಶ ನಡೆದೀಗ ಸೂರ್ಯದೇಶ ಎಂಡ್ ಆಗ್ತಾ ಉಂಟು. ಇನ್ನು ಮುಂದೆ ಬರುವಂಥದ್ದು ಚಂದ್ರದೇಶ ನಿಮಗೆ. ಓಕೆ, ಸೂರ್ಯದೇಶದಲ್ಲಿ ಏನಪ್ಪ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ? ಸೂರ್ಯ ಏನು ಮಾಡ್ತಾನೆ? ಸೂರ್ಯ ಮೂರನೇ ಮನೇಲಿ ಕೂತಿದ್ದಾನೆ. ನಿಮಗೆ 40 ಸಿರೀಸ್ ನಡೀತಾ ಉಂಟು. ಈಗ ಈ ಜಾತಕದ ಪ್ರಕಾರ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಕಡೆ ರಾಹು ಕೆಲಸ ಮಾಡ್ತಾ ಇದ್ದಾನೆ, ಒಂದು ಕಡೆ ಸೂರ್ಯ ಕೆಲಸ ಮಾಡ್ತಾ ಇದ್ದಾನೆ. ಈ ದ್ವಂದ್ವಗಳು ಅಲ್ಲಿ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಇದರಲ್ಲಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಜಸ್ಟ್ ವೇಟ್ ಸರ್. ಓಕೆ. ಭಾಗ್ಯಕ್ಕೆ ಸಂಬಂಧಪಟ್ಟದ್ದು ವಿಚಾರ, ಭಾಗ್ಯದಲ್ಲಿ ವಿಮುಖರಾಗ್ತಿರೋ ಇಂಡಿಕೇಶನ್ ಇದೆ. ತುಂಬ ಅಂದರೆ ನಿಮಗೆ ಗ್ರೋತ್ ಕೊಡಲಿಕ್ಕೆ ಅದು ಬಿಡುವುದಿಲ್ಲ. ಬಟ್ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಉಂಟು ಏನಂದರೆ, ನಿಮ್ಮ ಕಾರ್ಯಕ್ಷೇತ್ರ ಏನು ಉಂಟು ಅದರಲ್ಲಿ ಗ್ರೋತ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಬಟ್ ಯಾರಿಗಾದರೂ ಕೂಡ 42-49 ಏನು ರನ್ನಿಂಗ್ ಆಗ್ತಾ ಉಂಟು ಸರ್, ಅದರಲ್ಲಿ ಯಾರಿಗೂ ಕೂಡ ತುಂಬ ಬರ್ಕತ್ ಸಿಗುವುದಿಲ್ಲ. ಸ್ನೇಹಿತರ ಮುಖಾಂತರ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಈಗ ಪ್ರಶ್ನೆ ಮಾಡಿ ಸರ್, ಏನು ತಿಳ್ಕೊಬೇಕು ನಿಮಗೆ? ಅದೇ ಸರ್, ಅದೇ ನೆಮ್ಮದಿ ಇಲ್ಲ ನಿಮಗೆ. 49ವರೆಗೆ ನೆಮ್ಮದಿ ಬರುವುದಿಲ್ಲ ಅಲ್ವಾ? ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ನಿಮ್ಮ ಪಂಚಮದ ಸ್ಥಾನ ತುಂಬ ಚೆನ್ನಾಗಿಲ್ಲ. ರಾಹು ಮತ್ತು ಚಂದ್ರಮ ಒಟ್ಟು ಸೇರ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಅದು ಪ್ರಾಬ್ಲಮ್ ಕೊಟ್ಟೇ ಕೊಡ್ತದೆ. ನೀವೇ ಹೋಗಬಾರ್ದಷ್ಟೇ, ನೀವೇ ತುಂಬ ಜಾಗ್ರತೆ ಮಾಡಬೇಕು. ನೀವೇ ಹೋಗುವಾಗಿಲ್ಲ, ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಅಂತೂ ಬಂದೇ. ಯಾಕಂದರೆ ಇಲ್ಲಿ ವ್ಯಯಾಧಿಪತಿ ಕೆಲಸ ಮಾಡ್ತಾ ಇದ್ದಾನೆ. ವ್ಯಯಾಧಿಪತಿ ಯಾರು? ವ್ಯಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ವ್ಯಯಸ್ಥಾನ ಏನಾಗುತ್ತೆ ನಿಮಗೆ, ಅಲ್ಲಿ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ವ್ಯಯಸ್ಥಾನದ ಅಧಿಪತಿ ನಿಮ್ಮ ಸುಖಸ್ಥಾನಕ್ಕೆ 12 ಮನೆಯಲ್ಲಿ. ಅದರಿಂದ ಏನಾಯಿತು, ಮನೆಯಲ್ಲಿ ಯಾವುದು ಕೂಡ ಉಳಿಯುವುದಿಲ್ಲ, ಯಾವುದು ಕೂಡ ಬರ್ಕತ್ ಬರಲಿಕ್ಕೆ ಬಿಡುವುದಿಲ್ಲ. ಬರ್ಕತ್ತೆ ಇಲ್ಲ ಸರ್, ತುಂಬ ಕಷ್ಟ ಅಂತೂ ಕೊಟ್ಟೆ ಕೊಡ್ತಾರೆ. ಅದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಭಾಗ್ಯದಲ್ಲಿ ವಿಮುಖರಾಗಿ ಬಿಡ್ತೀರಂತ ಇಂಡಿಕೇಶನ್. ತಂದೆ ಇದ್ದಾರೆ ಸರ್, ಹೇಳಿ ನನಗೆ. ಇಲ್ಲ. ಓಕೆ, ಯಾಕೆ ತಂದೆ ಇಲ್ಲ? ಯಾಕಂದ್ರೆ ನಿಮಗೆ ಅದು ಮೈನಸ್ ಅಲ್ಲಿ ಹೋಗ್ತಾ ಉಂಟು. ಅದಕ್ಕೆ ನಾನು ಕೇಳಿದ್ದು, ಜಸ್ಟ್ ವರಿ ಮಾಡಬೇಡಿ. ಬಟ್ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ. ಯಾವಾಗ ಗೊತ್ತಾ, ನಿಮಗೆ 50 ಸ್ಟಾರ್ಟ್ ಆಗಲಿ ಸರ್, ಆನಂತರ ಒಳ್ಳೆ ರಿಸಲ್ಟ್ ಬರ್ತದೆ. ಸದ್ಯದ ಮಟ್ಟಿಗೆ ಏನು ಮಾಡಬೇಕು, ನಾಗನಾರಾಧನೆ, ನಾಗನ ಬಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ, ಮೂಲ ನಾಗನಲ್ಲಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ, ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡಬಲ್ಲದು. ಇಲ್ಲಾಂದರೆ ನೀವು ಅನುಭವಿಸಬೇಕಷ್ಟೇ. ಬೇರೆ ಕಿರ್ಕಿರ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ತೀರಂತ ಇಂಡಿಕೇಶನ್. ಯಾವಾಗ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗ್ತೀರಾ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀರಾ, ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ 100% ಕ್ರಿಯೇಟ್ ಮಾಡಬಲ್ಲದು. ಒಂದಂತೂ ನೆನಪಿಟ್ಕೊಳ್ಬೇಕು ಸರ್, ಏನು ಗೊತ್ತಾ, ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವವರು ನೀವೇ. ಓಕೆನಾ? ಕ್ರಿಯೇಷನ್ ನಿಮ್ಮಿಂದಲೇ ಆಗುವುದು. ನೀವೇ ಸರಿ ಇದ್ರೆ ಎಲ್ಲ ಸರಿ ಇರ್ತದೆ ಸರ್, ಏನೂ ತೊಂದರೆ ಇಲ್ಲ, ಯಾರು ಕೂಡ ಬರುವುದಿಲ್ಲ. ಓಕೆನಾ? ರೈಟ್. ಒಳ್ಳೆದಾಗಲಿ ಸರ್ ಹೋಗ್ಬೇಕು ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ? ಯಾಕಂದರೆ ಲಗ್ನಾಧಿಪತಿ ರಾಹು ಜೊತೆಗೆಲ್ವ, ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ, ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತೇವೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಏನು ಮಾಡೋಕ್ಕಾಗಲ್ಲ. ಓಕೆ, ನೀವು ಇರಲಿ. ಸೊ ನೋಡಿ, ತುಂಬ ಜನರ ಕಂಪ್ಲೇಂಟ್ ಇದೇ ರೀತಿ ಅಲ್ವಾ, ಯಾಕೆ ಹಣ ಉಳಿಯುವುದಿಲ್ಲ. ಸೊ ಅದರ ಯಾಕೆ ಹಾಗೆ ಹಣ ಉಳಿಯುವುದಿಲ್ಲ, ಏನಿರ್ತದೆ ಅದು ಲಾಜಿಕ್, ಯಾರಿಗೆ ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಯಾಕಾಗುತ್ತಪ್ಪ ಅಲ್ವಾ. ಅದಕ್ಕೆ ಕಾರಣ ನಮ್ಮ ಮನೆಯಲ್ಲೇ ಇರ್ತದೆ, ಬಟ್ ನಮಗೆ ಅದು ಗೊತ್ತಿರೋದಿಲ್ಲ ಏನು ಅಂತ. ಕೆಲವರಿಗೆ ನಾನು ಹೇಳುವುದಿಲ್ಲ ಹಾಸ್ಯಾಸ್ಪದ ಅನ್ನಿಸ್ಬೋದು, ಬಟ್ ಇಟ್ಸ್ ಅ ಫ್ಯಾಕ್ಟ್. ಸೊ ಅದನ್ನು ಸರಿ ಮಾಡಿದಾಗ ನಿಮ್ಮ ಖರ್ಚು ವೆಚ್ಚದಲ್ಲಿ ನಿಯಂತ್ರಣ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನೋಡ್ಕೊಳ್ಬೇಕು ಜಾತಕದಲ್ಲಿ ಏನಾಗುತ್ತೆ. ಜಾತಕದಲ್ಲಿ ಪ್ರತಿಯೊಂದು ಮನೆ ಕೂಡ, ಪ್ರತಿಯೊಂದು ಜಾತಕದಲ್ಲಿ ಇರುವಂಥ 12 ಭಾವಗಳು ಕೂಡ ನಿಮ್ಮ ಮನೆಯ ರಿಪ್ರೆಸೆಂಟೇಟಿವ್. ಓಕೆನಾ? ಸೊ ನಿಮ್ಮ ಮನೆಯಲ್ಲಿ ಏನುಂಟು ಏನಿಲ್ಲ ಎಲ್ಲವನ್ನು ಕೂಡ ಅದು ತೋರಿಸ್ಕೊಡ್ತದೆ ನಿಮಗೆ. ರೈಟಾ? ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಅಂತ ಏನುಂಟು, ಸೆಕೆಂಡ್ ಹೌಸ್ ಅಂತ ಏನುಂಟು, ಅದು ನಿಮ್ಮ ಮನೆ ಎಂಟ್ರೆನ್ಸ್ ಅದು. ಓಕೆ, ನಿಮ್ಮ ಮನೆ ಎಂಟ್ರೆನ್ಸ್, ನೀವು ಒಳಗೆ ಬರುವಂಥದ್ದು ಎಂಟ್ರೆನ್ಸ್. ಓಕೆ, ಈಗ ನಿಮಗೆ ಹಣಕಾಸು ಬರುವುದಿಲ್ಲ ಅಂದಾಗ ನಿಮ್ಮ ಮನೆ ಎಂಟ್ರೆನ್ಸಲ್ಲಿ ಪ್ರಾಬ್ಲಮ್ ಉಂಟು ಅಂತ ಆಯ್ತಲ್ಲ, ಎಂಟ್ರೆನ್ಸೇ ಪ್ರಾಬ್ಲಮ್ ಉಂಟು. ಹಾಗಾದರೆ ಎಂಟ್ರೆನ್ಸಲ್ಲಿ ಇದ್ದಂಥ ಅಬ್ಸ್ಟಕಲ್ಸನ್ನು ದೂರ ಮಾಡಿದಾಗ ಹಣಕಾಸು ಬರ್ಬೋದು ನಿಮಗೆ, ಇದೊಂದು. ಓಕೆ, ಅದೇ ರೀತಿ ಜಾತಕದ ಮೂರನೇ ಮನೆ ಅಂದಾಗ ನಿಮ್ಮ ಮನೆಯ ಮೀಟಿಂಗ್ ರೂಮ್. ಅದು ಮೀಟಿಂಗ್ ರೂಮ್ ಅಂದರೆ ನಿಮಗೆ ಎಲ್ಲಿ ಹಾಲಲ್ಲಿ ಕೂತ್ಕೊಂಡು ನೀವು ಚರ್ಚೆ ಮಾಡ್ತೀರಾ, ಮಾತಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟು ಥರ್ಡ್ ಹೌಸ್ ಕೆಲಸ ಮಾಡ್ತದೆ. ನಾಲ್ಕನೇ ಮನೆ ಅಂದರೆ ನಿಮ್ಮ ಡೈನಿಂಗ್ ಟೇಬಲ್. ಓಕೆ, ಸೊ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ಕೆಲವು ಮೀನಿಂಗ್ಸ್ ಇದೆ ಅಲ್ವಾ. ಅದು ಆಸ್ಟ್ರೋ ವಾಸ್ತುವಿನಲ್ಲಿ ಇದೆಲ್ಲ ಉಪಯೋಗಕ್ಕೆ ಅಂತೂ ಬಂದೇ ಬರ್ತದೆ. ಓಕೆನಾ? ಜಾತಕವನ್ನು ನೋಡ್ಕೊಂಡು ಹೇಳ್ಬೋದು ಎಲ್ಲಿಂದ ಅಬ್ಸ್ಟಕಲ್ಸ್ ಬರ್ತಾ ಉಂಟು ಅಂತ. ಒಂದು ಆನಂತರ ನಿಮ್ಮ ಜಾತಕದ ಬಹಳ ಇಂಪಾರ್ಟೆಂಟ್ ಆದ ಪಾರ್ಟ್ ಬಂದು 12ನೇ ಮನೆ. 12ನೇ ಮನೆ ಬಂದು ನಿಮ್ಮ ಮನೆಯ ಬೆಡ್ರೂಮ್ ಅದು. ಓಕೆನಾ? ನಿಮ್ಮ ಮನೆ ಬೆಡ್ರೂಮ್ ಅಂತ ಏನುಂಟು, ಅದು ನಿಮ್ಮ 12ನೇ ಮನೆ. ಆ್ಯಕ್ಚುಲಿ ಗಂಡ ಹೆಂಡತಿ ಮಲಗುವ ಜಾಗ, ಅದು ತಂದೆ ತಾಯಿ ಮಲಗುವ ಜಾಗ, ಬೆಡ್ರೂಮ್. ಓಕೆನಾ? ಆ ಬೆಡ್ರೂಮ್. ಇದು 12 ಮನೆ ಅಂದ್ರೇನು? ನಿಮ್ಮ ಖರ್ಚು ವೆಚ್ಚ. ಓಕೆ, ನೀವೆಷ್ಟು ಖರ್ಚು ಮಾಡ್ತೀರಾ, ಎಲ್ಲಿ ಖರ್ಚು ಮಾಡ್ತೀರಾ ಎಂಬುದನ್ನು ನಿಮ್ಮ 12ನೇ ಮನೆ ತೋರಿಸು, 12th ಹೌಸ್ ತೋರಿಸ್ಕೊಡ್ತದೆ. ಸೊ ಇದರ ಮುಖಾಂತರ ನೀವು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ರೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ಯಶಸ್ವಿನಿ ಅಂತ, ತೀರ್ಥಹಳ್ಳಿಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ? 3/9/1988. ಸಮಯ? ಬೆಳಗಿನ ಜಾವ 4 ಗಂಟೆ. ಬೆಳಗಿನ ಜಾವ 4 ಗಂಟೆ.
ಸರಿಮ್ಮ, ನೋಡೋಣ ಏನು ಬರುತ್ತೆ ಅಂತ ಜಾತಕದಲ್ಲಿ. ಓಕೆನಾ? ಸೊ ನಿಮ್ಮ ನಕ್ಷತ್ರ ಹೇಳಿ, ಯಾವ ನಕ್ಷತ್ರ ನಿಮ್ಮದು? ಹೇಳಿ ಬರಲಿ. ರೈಟ್. ಅದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇದು 4 ಗಂಟೆ ಕೊಟ್ಟಿದ್ದೀರಮ್ಮ, ಇದು 2 ತಾರೀಕು ರಾತ್ರಿ, 3 ತಾರೀಕು ಬೆಳಿಗ್ಗೆನ, 3 ತಾರೀಕು ರಾತ್ರಿ, 4 ತಾರೀಕು ಬೆಳಿಗ್ಗೆ ನನಗೆ ಕನ್ಫರ್ಮ್ ಆಗಬೇಕು ತಾನೇ? ನಂದು ಆಕ್ಚುಲಿ 3 ತಾರೀಕು ಬೆಳಗ್ಗೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿನಾ? ಹೌದು. ಅದು ಹೇಳಿದ ಮೇಲೆ ಅಲ್ವಾ, ಏನೇ ಇದ್ರು ಕೂಡ ಓಕೆ. ಎನಿವೇ ಇರಲಿ, ಸೊ ನಿಮ್ಮ ಜಾತಕ ನೋಡಿ, ಟಿವಿ ಸ್ಕ್ರೀನ್ ಮೇಲೆ ಇದೆ. ಓಕೆನಾ? ನಿಮಗೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕ ಇದು, ಮತ್ತೆ ಕರ್ಕಟಕ ಲಗ್ನ ಜಾತಕ. ಓಕೆ, ಏನು ನಿಮಗೆ ಗುರುದೇಶ ನಡೀತೊಂಡಿಗೆ, ಗುರುದೇಶ ಸ್ಟಾರ್ಟ್ ಆಗಿದೆ, ಗುರುದೇಶದಲ್ಲಿ ಮಕ್ಕಳಾಗುತ್ತಾ, ಮಕ್ಕಳಾಗುವಂಥ ಯೋಗ ಇದರಲ್ಲಿ ತೋರಿಸ್ತಾನೆ ಉಂಟಲ್ವ, ಮಕ್ಕಳಂತೂ ಆಗಿಯೇ ಆಗುತ್ತೆ ಅಂತ, ನೋ ಡೌಟ್. ಬಟ್ ಇಲ್ಲಿ ಯಾಕೆ ಫೇಲ್ಯೂರ್ ಆಗುತ್ತೆ, ಯಾಕಂದರೆ ನಿಮ್ಮ ಪಂಚಮಾಧಿಪತಿಯನ್ನು, ನಿಮ್ಮ ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಭಾಗ್ಯದಲ್ಲಿ ಪಂಚ ವ್ಯಯಾಧಿಪತಿ ನೋಡ್ತಾ ಇದ್ದಾನೆ. ಓಕೆ, ವ್ಯಯಾಧಿಪತಿ ನೋಡ್ತಾ ಇರುವಾಗ ನಿಮಗೆ ಮಿಸ್ಕ್ಯಾರೇಜ್ ಆಗುತ್ತೆ, ಅಥವಾ ಅದನ್ನು ಮೈನಸ್ ಮಾಡ್ತಾನೆ ಅಂತ ಇಂಡಿಕೇಷನ್ ಇದೆ. ನಿಮ್ಮ ವ್ಯಯಾಧಿಪತಿಗೆ ಪರಿಹಾರ ಮಾಡ್ಕೊಳ್ಳಿ ಒಂದು, ಆನಂತರ ಬೆಡ್ರೂಮನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇದೆರಡು ಮಾಡಿದಾಗ ನಿಮಗೆ ಏನು ಮಿಸ್ಕ್ಯಾರೇಜ್ ಆಗುವಂಥ ಅದು ನಿಂತು ಹೋಗುತ್ತಮ್ಮ, ಪರವಾಗಿಲ್ಲ. ಬಟ್ ಗುರುದೇಶ ಜಸ್ಟ್ ಸ್ಟಾರ್ಟ್ ಆಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ಗುರು ಬಹಳ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡ್ತಾನೆ ಅಂದರೆ ಇಂಡಿಕೇಷನ್ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಭಾಗ್ಯಕ್ಕೆ ಸಂಬಂಧ ವಿಚಾರ ನಿಮ್ಮನ್ನು ಮುಂದುವರಿಸ್ತಾನೆ. ಬಟ್ ವ್ಯಯಾಧಿಪತಿಗೆ ಪರಿಹಾರ ಮಾಡು. ಈಗ ವ್ಯಯಾಧಿಪತಿ ಇಲ್ಲಿದ್ದಾನೆ ನೋಡಿ, ಮೂರನೇ ಮನೆಯಲ್ಲಿ ಇದ್ದುಕೊಂಡು ವ್ಯಯಾಧಿಪತಿ ಹುಚ್ಚನಾಗಿದ್ದಾನಾತ, ಆತ ನಿಮ್ಮ ಕುಜನನ್ನು ನೋಡ್ತಾ ಇದ್ದಾನೆ. ಸೊ ಕುಜನ್ ನೋಡಿದಾಗ ಏನಾಗುತ್ತೆ, ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ತೊಂದರೆ ಕ್ರಿಯೇಟ್ ಆಗುತ್ತೆ, ಅದೇ ನಿಮ್ಮ ಮಕ್ಕಳ ವಿಚಾರದಲ್ಲೂ ತೊಂದರೆ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನೋಡ್ಕೊಳ್ಬೇಕು. ಆನಂತರ ನಿಮ್ಮ ಪತಿ ಯಾರಿರ್ತಾರೆ, ಗಂಡ, ಅವರ ಇನ್ಕಮ್ ಏನುಂಟು ಅಥವಾ ಆದಾಯ, ಅದರಲ್ಲೂ ಕೂಡ ತೊಂದರೆ ಕ್ರಿಯೇಟ್ ಆಗುತ್ತೆ, ಅಥವಾ ಅವರಿಗೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಈಗ ಏನು ಮಾಡಬೇಕು ಅಂತ, ಹೆಸರು ಕಾಳು. ಓಕೆ, ಈಗ ಇಲ್ಲಿರುವಂತಹ ಈ ಬುಧನನ್ನು ಸ್ಯಾಟಿಸ್ಫೈಡ್ ಮಾಡಬೇಕು ನಾವು. ಓಕೆ, ಹೆಸರು ಕಾಳಿಂದ ಪ್ರತಿದಿನ ನಿವಾಳಿಸಿ ತೆಗಿಬೇಕಮ್ಮ, ರೈಟಾ? ಪ್ರತಿದಿನ ಹೆಸರು ಕಾಳಿಂದ ಒಂದು 48 ದಿನ ಹೆಸರು ಕಾಳಿಂದ ನೀವು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಿಗೆ ಬಿಡಿ, ಅದನ್ನು ದೂರ ಬಿಸಾಡಿ, ಅದು ಹಕ್ಕಿಗಳಿಗೆ ಹಾಕಿ, ಅಥವಾ ನೀವು ಅದನ್ನು ದನಕ್ಕೆ ತಿನ್ನಿಸಿ. ಓಕೆ, ನೋ ಪ್ರಾಬ್ಲಮ್, ಏನು ಬೇಕಾದ್ರೂ ಮಾಡಿ. 48 ದಿನ ಇದನ್ನು ಮಾಡ್ಕೊಳ್ಳಿಮ್ಮ, ನಿಮಗೆ ಮಕ್ಕಳಾಗುವಂಥ ಯೋಗ ಬಗ್ಗೆ ಜಾತಕದಲ್ಲಿ ಪರ್ಫೆಕ್ಟ್ ಆಗಿ ಉಂಟಮ್ಮ. ಅದರಲ್ಲಿ ಕೂಡ ಸೆಪ್ಟೆಂಬರ್ ಒಳಗಡೆ ಮಕ್ಕಳಾಗಬೇಕಂತ ಇಂಡಿಕೇಷನ್ ಉಂಟಮ್ಮ. ನಾನು ಹೇಳಿದ್ದನ್ನು ಮಾಡ್ಕೊಳ್ಳಿಮ್ಮ, ಮಕ್ಕಳಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಒಳ್ಳೆದಾಗಲಿ ತಾಯಿ. ಓಕೆನಾ? ಓಕೆ, ಸೊ ಈಗ 12ನೇ ಮನೆ. ಓಕೆ, 12ನೇ ಮನೆ ಅಂದರೆ ಏನು? 12ನೇ ಮನೆ ಅಂದರೆ ನಿಮ್ಮ ಖರ್ಚು ವೆಚ್ಚ. ಓಕೆ, ಅಂದರೆ ಜಾತಕದ 12ನೇ ಮನೆ ನಿಮ್ಮ ಖರ್ಚುಗಳು. ಓಕೆ, ಜಾತಕದ 12ನೇ ಮನೆ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡಿದ್ದಾನೆ ನಿಮ್ಮ ಜಾತಕದಲ್ಲೋ, ಜಾತಕದ 12ನೇ ಮನೆ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಿದೆ ಜೀವನದಲ್ಲಿ ಖರ್ಚು ಮಾಡ್ತೀರಿ ಅಂತ ಇಂಡಿಕೇಷನ್, ಒಂದು ವಿಚಾರ. ಆನಂತರ 12ನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ, 12ನೇ ಮನೆ ಯಾವುದು ಪ್ಲಾನೆಟ್ಸ್ ಉಂಟು, ಸೊ ಅದು ವ್ಯಯ ಮಾಡ್ತಾನೆ ಅಂತ. ಈಗ ನೋಡಿ, ಇವ್ರ ಜಾತಕದಲ್ಲಿ 12ನೇ ಮನೆ ಅಧಿಪತಿ ತೃತೀಯದಲ್ಲಿದ್ದುಕೊಂಡು ಆತ ಭಾಗ್ಯವನ್ನು ನೋಡ್ತಾ ಇದ್ದಾನೆ. ಭಾಗ್ಯದಲ್ಲಿ ಯಾರಿದ್ದಾರೆ, ಪಂಚಮಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದರೆ ಪಂಚಮಾಧಿಪತಿಯಿಂದ ಬರತಕ್ಕಂತಹ ಎಲ್ಲ ರಿಸಲ್ಟನ್ನು ಮೈನಸ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅದು ಮೈನಸ್ ಮಾಡಿ ಮಾಡ್ತೇನೆ, ರೈಟಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಅದು ಯಾಕೆ ಮೈನಸ್ ಆಗುತ್ತೆ, ಇದೊಂದು ವಿಚಾರ. ಈಗ ಒಬ್ಬರು ಫೋನ್ ಮಾಡಿದ್ದಾರೆ, ಅವರ ಹೆಸರು ಯಶಸ್ವಿನಿ ಅಂತ, ರೈಟಾ? ಈಗ ಅದು ಯಾಕೆ ಮೈನಸ್, ಯಾಕಂದರೆ ಇವರು ಬೆಡ್ರೂಮಲ್ಲಿ ಕೂತ್ಕೊಂಡು ವ್ಯವಹಾರದ ಮಾತಾಡ್ತಾರೆ, ಅಲ್ವಾ? ಬಿಸ್ನೆಸ್ನ ಮಾತಾಡ್ತಾರೆ, ವ್ಯವಹಾರದ ಮಾತಾಡ್ತಾರೆ, ಜಗಳ ಮಾಡ್ಕೊಳ್ತಾರೆ, ಅದಕ್ಕೆ ಅದು ಆಕ್ಟಿವೇಟ್ ಆಗಿರ್ತದೆ. ಅದಕ್ಕೋಸ್ಕರ ಏನಾಗುತ್ತೆ, ನಿಮ್ಮ ಮಕ್ಕಳನ್ನು ಕೊಡಲಿಕ್ಕೆ ಬಿಡೋದಿಲ್ಲ, ರೈಟಾ? ಅರ್ಥ ಆಗುತ್ತೆ ನಿಮಗೆ. ಸೊ ಈ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಪ್ರಾಬ್ಲಮ್ ನಾವೇ ಕ್ರಿಯೇಟ್ ಮಾಡೋದು, ಎಲ್ಲರ ಜನರೇಟ್ ಮಾಡೋದು ನಾವೇ ಎಲ್ಲ ರೀತಿಯಲ್ಲಿ ಕೂಡ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗಬೇಕು ನಿಮಗೆ, ಅದು ಹೇಗೆ ಅಂತ, ರೈಟಾ? ಅದಕ್ಕೋಸ್ಕರ ಈಗ ಇವರಿಗೆ ಮಕ್ಕಳಾಗಬೇಕು ಅಲ್ವಾ? ನಾನು ಒಂದು ರೆಮಿಡಿ ಅಂತ ಹೇಳಿದೆ, ಇನ್ನೊಂದು ರೆಮಿಡಿ, ಬೆಡ್ರೂಮಲ್ಲಿ ಜಗಳ ಮಾಡ್ಕೊಳ್ಳಿಕ್ಕಿಲ್ಲ, ಬೆಡ್ರೂಮಲ್ಲಿ ಲೆಕ್ಕಾಚಾರ ಬರಲಿಕ್ಕಿಲ್ಲ, ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ವ್ಯವಹಾರದ ಬಗ್ಗೆ ಮಾತಾಡುವಾಗಿಲ್ಲ, ಏನಿಲ್ಲ, ಬೆಡ್ರೂಮ್ ಅಂದರೆ ಬೆಡ್ರೂಮ್, ರಿಲ್ಯಾಕ್ಸ್ ಆಗಬೇಕು, ಹೋಗಿ ಬೇರೆ ಏನಿಲ್ಲ, ಅಲ್ಲಿ ಯಾರಿಗೆ ಎಂಟ್ರಿ ಕೊಡಬಾರ್ದು, ನೀವಾಗಿ ನೀವಾಗಿ ಇರಬೇಕು, ಅಂದರೆ ಅದು ಬೆಡ್ರೂಮ್. ಓಕೆ, ಅದು ಚೆನ್ನಾಗಿ ಕೆಲಸ ಮಾಡ್ತದೆ. ಈಗ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಈ ಬೆಡ್ರೂಮ್ ಹೇಗಪ್ಪ ಕೆಲಸ ಮಾಡ್ತದೆ ಅಲ್ವಾ? ಆನಂತರ ವ್ಯಯಾಧಿಪತಿ ನೋಡಿ, ಜಾತಕದ 12ನೇ ಮನೆ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡು ಅದು ವ್ಯಯ ಮಾಡಿಯೇ ಮಾಡ್ತದೆ ನಿಮಗೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, 12ನೇ ಮನೆ ಅಧಿಪತಿ ಬಂದು ಸಪ್ತಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ, ಈಗ ಮದುವೆ ಜೀವನ ವ್ಯಯ ಆಗುದಿಲ್ಲ. ಓಕೆನಾ? ಅಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅದು ವಿಚಾರ ಬೇರೆ ಅಂತ ಹೇಳ್ತೇನೆ. ಅದೇ ನಿಮ್ಮ ವ್ಯಯಾಧಿಪತಿ ಬಂದು ಭಾಗ್ಯದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ, ಈಗ ವ್ಯಯ ಮಾಡ್ತಾನೆ. ನಿಮಗೆ ತಂದೆಯಿಂದ ಏನು ಸುಖ ಸಿಗಬೇಕು, ಸುಖ ಸಿಗದ ಹಾಗೆ ಮಾಡಿಬಿಡ್ತಾನೆ. ಹೈಯರ್ ಎಜುಕೇಷನ್ಗೆ ಬೇಕಾಗಿ ಬಹಳ ಖರ್ಚು ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಿರ್ತದೆ. ಭಾಗ್ಯವನ್ನು ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಆತ ಬಿಡುವುದಿಲ್ಲ. ಅಂದರೆ ಖರ್ಚು ಮಾಡಿಕೊಂಡಷ್ಟು ಭಾಗ್ಯ ಅಭಿವೃದ್ಧಿ ಆಗುತ್ತೆ ಅಂದರೆ ಇಂಡಿಕೇಷನ್ಗೆ ಖರ್ಚು ಮಾಡಬೇಕಾಗುತ್ತೆ, ರೈಟಾ? ಅದು ಕೂಡ ಖರ್ಚು ಯಾಕೆ ಮಾಡಬೇಕು, ದೇವಸ್ಥಾನಕ್ಕೆ ಮಾಡಿ, ಕಲಿಯುವುದಕ್ಕೆ ಮಾಡಿ, ಹೈಯರ್ ಎಜುಕೇಷನ್ಗೆ ಮಾಡಿ, ನೀವೇನು ಬೇಕಾದರೂ ಮಾಡಿ, ಅಲ್ಲಿ ಖರ್ಚು ಮಾಡಿ. ಯಾಕಂದರೆ ವ್ಯಯಾಧಿಪತಿ ಭಾಗ್ಯದಲ್ಲಿದ್ದಾನೆ. ಭಾಗ್ಯಸ್ಥಾನ ಅಂದರೆ ನಿಮ್ಮ ಅಭಿವೃದ್ಧಿ ಸ್ಥಾನ, ಅದು ನಿಮ್ಮ ತಂದೆಯ ಸ್ಥಾನ ಅನ್ನೋದು, ನಿಮ್ಮ ಗುರುವಿನ ಸ್ಥಾನ, ನಿಮ್ಮ ಹೈಯರ್ ಎಜುಕೇಷನ್, ನಿಮ್ಮ ವಿದೇಶ ಪ್ರಯಾಣ, ನಿಮ್ಮ ಕೌನ್ಸಿಲಿಂಗ್ ಮಾಡೋ ಜಾಗ, ಎಲ್ಲವೂ ಕೂಡ ನಿಮ್ಮ ಭಾಗ್ಯಸ್ಥಾನ. ಅದರಿಂದ ಧರ್ಮಕ್ಕೆ ಸಂಬಂಧಪಟ್ಟಂತೆ ಜಾಗ. ಹಾಗಾದರೆ ಯಾವಾಗ ಧರ್ಮಕ್ಕೆ ಸಂಬಂಧಪಟ್ಟಂತೆ ನೀವು ಖರ್ಚು ಮಾಡ್ತೀರಾ, ಯಾವಾಗ ತಂದೆಗೆ ಸಂಬಂಧಪಟ್ಟು ಖರ್ಚು ಮಾಡ್ತೀರಾ, ಗುರುವಿಗೆ ಸಂಬಂಧ ಖರ್ಚು ಮಾಡ್ತೀರಾ, ಅಥವಾ ವಿದೇಶಕ್ಕೆ ಹೋಗ್ಲಿಕ್ಕೆ ಖರ್ಚು ಮಾಡ್ತೀರಾ, ಅಥವಾ ನಿಮ್ಮ ಹೈಯರ್ ಎಜುಕೇಷನ್ಗೆ ಖರ್ಚು ಮಾಡ್ತೀರಾ, ಆ ಸಮಯದಲ್ಲಿ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ನಿಮ್ಮ ಆ ಒಂದು ಅಭಿವೃದ್ಧಿ ಭಾಗ್ಯ ಏನು ಅಥವಾ ಭಾಗ್ಯ ಏನು ಅದು
ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇದನ್ನು ನಾವು ಪರಿಗಣಿಸಬೇಕಾಗಿದೆ. ಅದಕ್ಕೋಸ್ಕರ ಜಾತಕದ ಪ್ರತಿಯೊಂದು ಪ್ಲಾನೆಟ್ಸ್ಗೂ ಕೂಡ ಅದರದ್ದೇ ಆದಂಥ ಮಹತ್ವ ಇದೆ, ಅದನ್ನು ನೋಡ್ಕೊಳ್ಬೇಕು. ಅದು ಎಲ್ಲಿ ಕೂತಿದ್ದಾನೆ, ಏನು ಮಾಡ್ತಾನೆ, ಯಾರನ್ನು ನೋಡ್ತಾನೆ, ಹೇಗಿದ್ದಾನೆ, ಓಕೆನಾ. ಈಗ ಇಲ್ಲಿ ನನಗೆ ಕೆಲವೇ ಸೆಕೆಂಡ್ಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಅದನ್ನು ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಅಂತೂ ಆಗೋದಿಲ್ಲ, ವಿಷಯ ಬೇರೆ ಅಂತ ಹೇಳ್ತೇನೆ, ರೈಟಾ. ಬಟ್ ನಾನು ಮಾಡ್ತೇನೆ, ನಾನು ಎಷ್ಟು ಸಾಧ್ಯ ಅನ್ನೋಷ್ಟು, ಬಟ್ ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಓಕೆ, ಈಗ ಖರ್ಚು ವೆಚ್ಚ ಕಂಟ್ರೋಲ್ ಆಗಬೇಕಪ್ಪ. ಸೊ ಏನು ಮಾಡಬೇಕು ಅಥವಾ ಏನು ಮಾಡ್ತಿರ್ತೀರಾ ಅದನ್ನು ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ? ಉಡುಪಿಯಿಂದ ರವಿ ಪ್ರಸಾದ್ ಅಂತ ಹೇಳಿ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ? 3/5/1987. ಓಕೆ, 3/5/1987. ಸಮಯ? ಬೆಳಿಗ್ಗೆ 8:40. ಹುಟ್ಟಿದಲ್ಲಿ ಸರ್? ಆಧಾರ ನಕ್ಷತ್ರ ಮಿಥುನ ರಾಶಿ, ಉಡುಪಿ. ಉಡುಪಿ, ಓಕೆ, ರೈಟ್ ರೈಟ್. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಿಮ್ಮ ಜಾತಕ ನೋಡ್ಕೊಳ್ಳಿ. ಆರಿದ್ರ ನಕ್ಷತ್ರ ಮಿಥುನ ರಾಶಿಯ ಜಾತಕ, ವೃಷಭ ಲಗ್ನದ ಜಾತಕ, ರೈಟಾ. ಶನಿ ದಶ ನಡೀತಾ ಉಂಟು. ಓಕೆ, ಯಾವ ದೇಶ? ಶನಿ ದಶ ನಡೀತಾ ಉಂಟು ನಿಮಗೆ. ಓಕೆ, ಪರವಾಗಿಲ್ಲ. ನೋಡಿ ಸರ್, ಇಲ್ಲಿ ಏನಾಗುತ್ತೆ, ನಿಮಗೆ ಈಗ ಶನಿ ದಶ ನಡೀತಾ ಉಂಟು, ಪೂಜಾ ಭುಕ್ತಿ ನಡೀತಾ ಉಂಟು, 30 ಸೀರೀಸ್ 34 ರನ್ನಿಂಗ್ ಆಗ್ತಾ ಉಂಟು. ಆಗುತ್ತೆ ನೋಡಿ, ಇದರಲ್ಲಿ ಏನಾಗುತ್ತೆ ಗೊತ್ತಾ? ನಾನು ಹೇಳೋದಾದ್ರೆ ಆ್ಯಕ್ಚುಲಿ ಒಳ್ಳೆ ಯೋಗನೇ. ಓಕೆ, ನೋ ಪ್ರಾಬ್ಲಮ್. ಇದರಲ್ಲಿ ನಿಮಗೆಲ್ಲ ಪಾಸಿಟಿವ್ ಆಗಿ ತೋರಿಸ್ತಾ ಉಂಟು, ತುಂಬ ನೆಗೆಟಿವ್ ಅಂತೂ ಇಲ್ಲವೇ ಇಲ್ಲ. ಬಟ್ ಇಲ್ಲಿ ಪ್ರಾಮಿನೆಂಟ್ ಆಗಿ ಒಬ್ಬ ಚಂದ್ರ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ಶನಿ ಕೆಲಸ ಮಾಡ್ತಾ ಇದ್ದಾನೆ. ಶನಿ ಇದ್ದಾನೆ ಸಪ್ತಮದಲ್ಲಿ. ಸಪ್ತಮದಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಮದುವೆಯನ್ನು ಡಿಲೇ ಮಾಡಬಲ್ಲ ಅಂತ ಇಂಡಿಕೇಶನ್ ಇದೆ. ಬಟ್ 34-35 ಅಲ್ಲಿ ಮದುವೆ ಆಗುತ್ತೆ. ನಿಮಗೆ ಮದುವೆ ಆಗಿದೆಯಾ ಸರ್, ಹೇಳಿ? ಹೌದು, ಮದುವೆ ಆಗಿ ಒಂದು ಮಗು ಉಂಟು. ಹಾಂ, ಸೊ ಯಾವಾಗ ಆಗಿದ್ದು? 2015 ಮದುವೆ ಆಗಿದೆ. ಅಷ್ಟು ಬೇಗ ಮದುವೆ ಆಗಿದೆ ನಿಮಗೆ? ಡಿಲೇ ಮಾಡುವಂಥ ಬೇಗ ಆಗಿದೆ ನಿಮಗೆ? ಏನೇ ಡಿಲೇ, ಎಷ್ಟೇ ಬೇಗ ಮಾಡಿದ್ರು ಕೂಡ ಅದರ ಸುಖ ಸಿಗುವುದು ನಿಮಗೆ 35ನೇ ವಯಸ್ಸಿನ ನಂತರ ಸರ್. ಅಲ್ಲಿವರೆಗೆ ಇಲ್ಲ, ಅಲ್ಲಿವರೆಗೆ ಸ್ಟ್ರಗಲ್ ಮಾಡಬೇಕು ನೀವು, ಓಕೆನಾ. ಬೇಗ ಮದುವೆ ಮಾಡ್ಕೊಂಡಿದ್ದೀರಿ, ಶನಿ ಇದ್ದಾನೆ. ಶನಿ 35ನೇ ವಯಸ್ಸಿನ ನಂತರ ಮದುವೆ ಜೀವನದಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ, ಪರವಾಗಿಲ್ಲ. ಈಗ ನೀವು ಪ್ರಶ್ನೆ ಮಾಡಿ ಸರ್, ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ನನಗೆ, ನಾನು ಸಿವಿಲ್ ಇಂಜಿನಿಯರ್ ಉಡುಪಿಯಲ್ಲಿ. ಓಕೆ, ಹಲೋ. ಆಯ್ತು ಸರ್, ಹೇಳಿ. ನಮ್ಮ ಬಿಸ್ನೆಸ್ ಈಗ ಹೇಗೆ ಆಗ್ಬೋದು ಅಂತೇಳಿ ನಾನು ಪ್ರೈವೇಟ್ ಆಗಿ ಮನೆಯೆಲ್ಲ ಕಟ್ಟಿದ್ದೇನೆ. ಅಲ್ಲ, ನಿಮಗೆ ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹಣಕಾಸಿನ ವಿಚಾರಗಳು ಅಂತಹ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಲ್ಲ ಸರ್. ಅಂಥದ್ದು ಏನು ಇರುವುದಿಲ್ಲ. ನಿಮಗೆ ನಿಮ್ಮ ಗುರು ಹಿರಿಯರ ಪ್ರಾಪರ್ಟಿ ಇದ್ರೂ ಕೂಡ ನಿಮ್ಮ ಪಾಲಿಗೆ ಬರ್ತದೆ, ಅದರಲ್ಲಿ ಎಂಜಾಯ್ ಮಾಡ್ತೀರಿ, ಎಲ್ಲವೂ ಕೂಡ ಉಂಟು ನಿಮ್ಮ ಪಾಲಿಗೆ. ಅಂಥದ್ದೇನು ಇಲ್ಲವೇ ಇಲ್ಲ. ಏನು ಮಾಡ್ತೀರಾ? ಇದರಲ್ಲಿ ಇರುವುದಲ್ಲಿ ನಿಮ್ಮ ಸಪ್ತಮದ ಭಾವ. ಸಪ್ತಮದ ಭಾವ ಏನು ಹೇಳ್ತಾ ಉಂಟು, ಅಲ್ಲಿ ಶನಿ ಇದ್ದಾನೆ, ರಾಶಿ ಬಂದು ವೃಶ್ಚಿಕ ರಾಶಿ ಉಂಟು. ಹಾಗಾದರೆ ಎಲ್ಲೋ ಒಂದು ಕಡೆ ಪತಿ ಮಧ್ಯೆ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ದೂರ ಮಾಡಿ ಅಂತ ಹೇಳ್ತೇನೆ. ಚುಚ್ಚುವುದು ಇರ್ತದಲ್ಲ, ಚುಚ್ಚುವುದನ್ನೆಲ್ಲ ದೂರ ಮಾಡಿಕೊಳ್ಳಿ. ನೀವು ಕ್ಲಿಯರ್ ಆಗಿ ನಿಮ್ಮ ಎಲ್ಲ ರೀತಿಯಲ್ಲಿ ಕೂಡ ಅದು ಪ್ರಾಸ್ಪರಿಟಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ನಿಮಗೆ, ಸರಿಯಾ? ಆಯ್ತು. ಮನೆಗೆ ಮನೆ ಹಾಕ್ಬೇಕು ಅಂತೇಳಿ ಭಾರಿ ಉಂಟು ಸರ್, ಆಗ್ತಾನೆ ಇಲ್ಲ ಎಂತ ಟ್ರೈ ಮಾಡಿದ್ರೆ ಸರ್. ಸೊ ನಾ ಇದಕ್ಕೆ ಉತ್ತರ ಬೇರೆನೇ ಉಂಟು ಸರ್, ಓಕೆನಾ. ಈಗ ಮನೆ ಯಾಕೆ ಆಗ್ತಲ್ಲ, ಯಾಕಂದ್ರೆ ನಿಮ್ಮ ಸುಖಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾನೆ. ಓಕೆ, ಸುಖಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾನೆ, ಹುಚ್ಚನಾಗಿದ್ದಾನೆ. ಬಟ್ ಆತ ಡೆಡ್ ಪೊಸಿಷನ್ನಲ್ಲಿದ್ದಾನೆ, ಅದು ಮನೆ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ನಿಮಗೆ. ಸುಲಭದಲ್ಲಂತೂ ಖಂಡಿತ ಬಿಡುವುದಿಲ್ಲ. ನೋಡಿ, ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಸರ್, ಇದರಲ್ಲಿ ಏನಾಗುತ್ತೆ ಗೊತ್ತಾ? ಯಾವಾಗ ನೀವು ಮದುವೆ ಆದ್ರಿ ನೋಡಿ, ಮದುವೆ ಆಯ್ತು, ಓಕೆನಾ. ನಿಮಗೆ ಮದುವೆ ಆಯ್ತು, ಈಗ ಮದುವೆ ಆಯಿತು, ಒಂದು ಮಕ್ಕಳು ಉಂಟು, ಓಕೆ, ಅದು ತಪ್ಪಂತೂ ಖಂಡಿತ ಅಲ್ಲ. ಬಟ್ ಏನಾಗುತ್ತೆ ಗೊತ್ತಾ? ಆಯಾ ಭಾವಗಳಿಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಬೆಡ್ರೂಮಲ್ಲಿ ಹೋಗಿ ಜಗಳ ಮಾಡಿಕೊಂಡಾಗ, ಬೆಡ್ರೂಮಲ್ಲಿ ಜಗಳ ಮಾಡಿಯೇ ಮಾಡ್ತೀರಾ, ಚಾನ್ಸೇ ಇಲ್ಲ ಇಲ್ಲ ಅಂತ ಹೇಳಿಕೆ, ಮೇಷರಾಶಿ ಉಂಟಲ್ಲಿ, ಓಕೆ. ಸೊ ಇದೇನಾಗುತ್ತೆ, ಅದು ಇಂಪ್ಯಾಕ್ಟನ್ನು ಕೊಡುತ್ತೆ ನಿಮ್ಮ ಒಂದು ಸುಖಸ್ಥಾನಕ್ಕೆ ಸಂಬಂಧಪಟ್ಟ. ಓಕೆ, ಇಂಪ್ಯಾಕ್ಟ್ ಸುಖಸ್ಥಾನಕ್ಕೆ ಅಂದರೆ ಮನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಹಾಗಾದ್ರೆ ನನಗೆ ಮನೆ ಮಾಡಬೇಕು, ಏನು ಮಾಡಿ? ಬೆಡ್ರೂಮ್ ಶಾಂತವಾಗಿರಬೇಕು ಯಾವತ್ತಿದ್ರು ಕೂಡ. ಬೆಡ್ರೂಮಲ್ಲಿ ಯಾವುದೇ ಕಾರಣ ಕೂಡ ಆ ಒಂದು ರೆಡ್ ಕಲರ್ ಪೇಂಟ್ ಆಗಲಿ, ರೆಡ್ ಕಲರ್ ಲೈಟ್ ಆಗಲಿ, ದೇವರ ಫೋಟೋ ಆಗಲಿ, ಅಥವಾ ಯಾವುದು ಒಂದೇ ರೀತಿ ಎರಡು ವಸ್ತುಗಳು ನಿಮ್ಮ ಬೆಡ್ರೂಮಲ್ಲಿ ಅಂತೂ ಇರಲೇಬಾರ್ದು. ಅದು ಇಲ್ಲದಾಗಲಿ ನೀವು ಹೋಗಿ ಮನೆ ಮಾಡ್ತೀರಾ, ಅದಕ್ಕಿಂತ ಮುಂಚೆ ನಿಮಗೆ ರಿಸಲ್ಟ್ ಸಿಗಲ್ಲ. ಇದರಲ್ಲಿ ಏನು ಹೇಳ್ತಾ ಉಂಟಂದರೆ, ದೊಡ್ಡ ಮನೆ ಮಾಡುವಂಥ ಯೋಗ, ಸಡನ್ ಆಗಿ ಮಾಡುವಂಥ ಯೋಗ, ಹಿರಿಯರಿಂದ ಬಂದಂಥ ಪ್ರಾಪರ್ಟಿಯನ್ನು ಉಪಯೋಗ ಮಾಡ್ಕೊಂಡು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ. ಸೊ ಅದನ್ನು ಮಾಡ್ಕೊಳ್ಬೋದು, ಪರವಾಗಿಲ್ಲ. ನಾನು ಹೇಳಿದೆ ಸಣ್ಣ ಟೆಕ್ನಿಕನ್ನು ಉಪಯೋಗ ಮಾಡ್ಕೊಳ್ಳಿ, ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದಾಗುತ್ತೆ ಸರ್, ಓಕೆನಾ? ಓಕೆ ಸರ್, ಓಕೆ, ಒಳ್ಳೆಯದಾಗಿ ಸರ್, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಸೊ ಓಕೆ ರೈಟ್. ಸೊ ಏನಾಯ್ತೆ, ಈಗ ಒಬ್ಬರು ಕರೆ ಮಾಡಿ, ರೈಟಾ. ಈಗ ಅವರಿಗೆ ಕಂಪ್ಲೇಂಟ್ ಮನೆ ನೋಡಿ, ಅಲ್ಲಿ ಸಪ್ತಮದಲ್ಲಿ ಶನಿ ಇದ್ದಾರೆ, ಆ್ಯಕ್ಚುಲಿ ಮದುವೆ ಲೇಟ್ ಮಾಡಬೇಕಿದ್ದು, ಇವರು ಬೇಗ ಮದುವೆ ಆಗಿದ್ದಾರೆ. ಓಕೆ, ತಪ್ಪಂತೂ ಅಲ್ಲ, ಸುಖ ಯಾವಾಗ ಸಿಗುತ್ತೆ? 35ರ ನಂತರ. ಶನಿ ಅಷ್ಟು ಸುಲಭ ಸುಖ ಕೊಡಲಿಕ್ಕೆ ಬಿಡುದಿಲ್ಲ. ಅನ್ನೋದು ನೋಡಿ, ಡಿಸ್ಟರ್ಬೆನ್ಸ್ ಯಾಕೆ ಆಗುತ್ತೆ? ಪತಿ ಪತ್ನಿ ಮಧ್ಯೆ ಕಿರ್ಕಿರ್ ಕಿರ್ ಕಿರ್ಕಿರ್ ಚುಚ್ಚುವಿಕೆ, ಓಕೆ. ನಾವು ಒಬ್ಬರಿಗೊಬ್ಬರು ಚುಚ್ಚುವುದು ಅಲ್ವಾ, ನೀನು ಹಾಗೆ ನೀನು ಹೀಗೆ ಹೀಗೆ ಅಲ್ಲ, ಎಲ್ಲರಲ್ಲಿ ಇರ್ತದೆ, ಇವರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಅದೇನು ಮಾಡ್ತದೆ? ಅಬ್ಸ್ಟಕಲ್ಸನ್ನು ಕ್ರಿಯೇಟ್ ಮಾಡ್ತದೆ, ನಿಮಗೆ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಇನ್ನು ಬೆಡ್ರೂಮಲ್ಲಿ ಹೋಗುವಂಥ ಜಗಳ, ಆ ಜಗಳ ಮಾಡಬಾರ್ದು, ಓಕೆನಾ? ಅದು ಓಕೆ, ಎನಿವೇ ಇರಲಿ, ಅದು ನಮ್ಮ ಪಾಠ ಅಲ್ಲದು. ಬಟ್ ಬೆಡ್ರೂಮ್ ಬಗ್ಗೆ ಇವತ್ತು ಮಾತಾಡ್ತೀನಿ, ನಿಮಗೆ ಏನಾಗುತ್ತೆ ಏನಾಗಲ್ಲ ಅಂತ ನಿಮ್ಗೆ ಗೊತ್ತಾಗ. ನೋಡಿ, ಇದರಲ್ಲಿ ನೋಡಿ, ಈ ಜಾತಕದಲ್ಲಿ ಈಗ ಯಾರು ನಮ್ಮ ಒಂದು ರವಿ ಪ್ರಸಾದ್ ಅವ್ರ ಜಾತಕದಲ್ಲಿ ಈಗ ಬೆಡ್ರೂಮಲ್ಲಿ ಅಲ್ಲಿ ಏನಾಗುತ್ತೆ, ಅವರ 12ನೇ ಮನೆಯಲ್ಲಿ ಶನಿ, ಸೂರ್ಯ ಮತ್ತು ಬುಧ ಸೇರ್ಕೊಂಡಿದ್ದಾರೆ. ಸೂರ್ಯನಿಗೆ ಏನಾಗುತ್ತೆ, ಆ ಪಾರ್ಟ್ 12ನೇ ಮನೆ ಡೆಡ್ ಪೊಸಿಷನ್, ಅದು ಸೂರ್ಯ ಅಲ್ಲಿ ಕೆಲಸನೇ ಮಾಡಲ್ಲ. ಓಕೆ, ಯಾಕಂದರೆ ಬೆಡ್ರೂಮಲ್ಲಿ ಸೂರ್ಯನಿಗೆ ಏನು ಕೆಲಸ, ಅದು ಶುಕ್ರನ ಜಾಗ, ಸೂರ್ಯನ ಕೆಲಸ ಅಲ್ಲ. ಅದಕ್ಕೋಸ್ಕರ ಸೂರ್ಯ ಬಂದುಬಿಟ್ಟಿದ್ದಾನೆ. ಸೂರ್ಯ ಬಂದಾಗ ಏನಾಗುತ್ತೆ, ನಾನಾ ನೀನಾ ಅಂತ ಬೆಡ್ರೂಮಲ್ಲೇ ಆಗುತ್ತೆ. ಯಾಕಂದರೆ
ಅದನ್ನೇ ನೀವು ಶಾಂತ ರೀತಿಯಲ್ಲಿ ಇಟ್ಕೊಂಡಾಗ ಬೆಡ್ರೂಮ್ ಬೆಡ್ರೂಮ್ ಥರನೇ ಶಾಂತ ರೀತಿಯಲ್ಲಿ ಇರಬೇಕು, ಏನು ಸಮಸ್ಯೆ ಆಗಲ್ಲ, ರೈಟಾ, ತುಂಬ ಚೆನ್ನಾಗಿದೆ. ಅದೇ ರೀತಿ ನಿಮಗೆ ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಆಗ್ತಾ ನೆನ್ಬಿಟ್ಕೊಳ್ಳಿ. ಇವತ್ತು ನಿಮಗೆ ಖರ್ಚು ವೆಚ್ಚ ವಿಪರೀತ ಜಸ್ಟ್ ಹೋಗಿ ನೋಡಿ ನಿಮ್ಮ ಬೆಡ್ರೂಮ್ ಅಂತ ಹೇಳ್ತೇನೆ, ಓಕೆನಾ? ನಿಮ್ಮ ಬೆಡ್ರೂಮನ್ನು ಹೋಗಿ ನೋಡಿ, ಯಾಕಂದರೆ ನಿಮ್ಮ ಬೆಡ್ರೂಮಲ್ಲಿರುವಂತಹ ತೊಂದರೆಗಳೇ ನಿಮಗೆ ಖರ್ಚು ವೆಚ್ಚವನ್ನು ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ನೀವು ಬೆಡ್ರೂಮನ್ನು ಹೇಗಪ್ಪ ಇಟ್ಕೊಳ್ಬೇಕು ಅದನ್ನು ಮೇಂಟೈನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ವಿಚಾರಗಳನ್ನು ಅದರಲ್ಲಿರುವ ಬೆಡ್ಶೀಟ್ ಇರ್ಬೋದು, ತಲೆದಿಂಬು ಇರ್ಬೋದು, ಎಲ್ಲವನ್ನು ಕೂಡ ಮೇಂಟೈನ್ ಮಾಡಿ ಇಡಬೇಕು. ಎಲ್ಲವನ್ನು ಕೂಡ ಶಿಸ್ತುಬದ್ಧವಾಗಿ ಜೋಡಿಸಿಡಬೇಕಾಗುತ್ತೆ. ಬೆಡ್ರೂಮಲ್ಲಿ ಇರತಕ್ಕಂಥ ನಿಮ್ಮ ಕಬಾಟಲ್ಲಿರ್ತಕ್ಕಂಥ ಬಟ್ಟೆ ಸಮೇತ ಶಿಸ್ತುಬದ್ಧವಾಗಿ ಜೋಡಿಸಿರಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ಜೋಡಿಸಿರಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ಸರಿ ಮಾಡ್ಕೊಳ್ಬೇಕು ನೀವು. ಅಂದರೆ ಅಂದರೆ ಬೆಡ್ರೂಮಲ್ಲಿ ಪೇಂಟ್ ಹೋಗಿದೆ, ಬೆಡ್ರೂಮಲ್ಲಿ ರೆಡ್ ಕಲರ್ ಕೊಟ್ಟಿದ್ದೀರಾ, ಪಿಂಕ್ ಕಲರ್ ಕೊಟ್ಟಿದ್ದೀರಾ, ಪರ್ಪಲ್ ಕಲರ್ ಕೊಟ್ಟಿದ್ದೀರಾ, ಯೆಲ್ಲೋ ಕಲರ್ ಕೊಟ್ಟಿದ್ದೀರಾ, ಅದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಯಾಕಂದರೆ ಬೆಡ್ರೂಮಲ್ಲಿ ಕ್ರೀಮ್ ಕಲರ್ ಬೇಕು, ಬೇರೆ ಯಾವುದೇ ಕಲರ್ ವರ್ಕ್ ಆಗಲ್ಲ. ಕ್ರೀಮ್ ಅಂದರೆ ಅಲ್ಲಿ ಶುಕ್ರನಿಗೆ ಸ್ಥಾನಮಾನ, ಶುಕ್ರ ಉಚ್ಚ ಫಲವನ್ನು ಕೊಡ್ತಾನೆ. ನಿಮ್ಮ 12ನೇ ಮನೆಯಲ್ಲಿ, ಜಾತಕದ 12ನೇ ಮನೆ ಶುಕ್ರನ ಉಚ್ಚ ಸ್ಥಾನ. ಹಾಗಾದರೆ ಬೆಡ್ರೂಮನ್ನು ಉಚ್ಚ ಸ್ಥಾನದಲ್ಲಿ ಇರಿಸಬೇಕು ನೀವು, ಉಚ್ಚ ಸ್ಥಿತಿಯಲ್ಲಿ ಇರಿಸಬೇಕು ನೀವು. ಆಗ ಏನಾಗುತ್ತೆ ಗೊತ್ತಾ, ಖರ್ಚು ವೆಚ್ಚಗಳು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಖರ್ಚು ವೆಚ್ಚಗಳು ಕಂಟ್ರೋಲ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅನ್ಯಥಾ ಖರ್ಚು ವೆಚ್ಚಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ. ನೀವು ಬೇಕಾದರೆ ಬೆಳಿಗ್ಗೆ ಎದ್ದಷ್ಟೇ ಸರ್ಕಸ್ ಮಾಡಿ, ಅದಂತೂ ಆಗದಂಥ ವಿಚಾರ. ಅದಕ್ಕೋಸ್ಕರ ಖರ್ಚು ವೆಚ್ಚ ಇವತ್ತು ನಿಮ್ಮ ಕಂಟ್ರೋಲಲ್ಲಿ ಬರಬೇಕು ಅಂದರೆ ನಿಮ್ಮ ಬೆಡ್ರೂಮನ್ನು ಬಹಳ ಚೆನ್ನಾಗಿ ಜೋಡಿಸಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಯಾವುದೇ ಕಾರಣಕ್ಕೂ ರೆಡ್ ಕಲರ್ ಪೇಂಟ್ ಅಂತೂ ಬರಬಾರ್ದು, ರೆಡ್ ಕಲರ್ನ ಬಲ್ಬ್ ಕೂಡ ಬರಬಾರ್ದು, ಯಾವುದೇ ಕಾರಣಕ್ಕೂ ದೇವರ ಫೋಟೋಗಳನ್ನು ಇಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ. ನಿಮ್ಮ ಬೆಡ್ಶೀಟಲ್ಲಿ ಏನಿರಬೇಕು, ಹೂವಿನ ಅಲ್ವಾ, ಹೂವಿನ ಚಿತ್ರ ಇರುವಂಥ ಬೆಡ್ಶೀಟ್ಗಳನ್ನು ಹಾಕಿಕೊಂಡು ನೀವು ಇರಬೇಕಾಗುತ್ತೆ. ಹೂವಿನ ಚಿತ್ರದ ಬೆಡ್ಶೀಟನ್ನು ಹಾಕ್ಕೊಂಡಿರಬೇಕು ನೀವು. ಅಂದರೆ ಶುಕ್ರ ಬರಬೇಕಲ್ಲಿ ಏನೇ ಇದ್ರು ಕೂಡ. ಸೊ ಅದು ಬೆಡ್ರೂಮ್ ಎಲ್ಲೇ ಬೇಕಾದ್ರೆ ಇಲ್ಲಿ ಅಲ್ಲಿ ಶುಕ್ರನ ಒಂದು ನೆಲೆ ಇರಲೇಬೇಕು. ಬೆಡ್ರೂಮ್ ಅಂದರೆ ಶುಕ್ರ ಅಂದರೆ 12ನೇ ಮನೆ, ಓಕೆ? ಸೊ ಅದು ಇರಬೇಕು. ಆಗ ಅನಂತರ ಬೆಡ್ರೂಮಲ್ಲಿ ಹೋಗಿ ಜಗಳ ಮಾಡ್ಕೊಳ್ಬಾರ್ದು, ಓಕೆ? ಗಂಡ ಹೆಂಡತಿ ಯಾವುದೇ ಕಾರಣ ಕೂಡ ಏನೇ ಇದ್ರು ಕೂಡ ನೀವು ಹಾಲಲ್ಲಿದ್ದು ಮಾತಾಡಿ ಹೋಗಿ, ಹಾಲಲ್ಲಿದ್ದು ಜಗಳ ಮಾಡಿ ಹೋಗಿ ಬೆಡ್ರೂಮ್ಗೆ ಜಗಳ ತಗೊಂಡು ಹೋಗುವಾಗಿಲ್ಲ. ಬೆಡ್ರೂಮಲ್ಲಿ ಏನಾದರೂ ರಿಲ್ಯಾಕ್ಸ್ ಆಗಬೇಕಷ್ಟೇ. ನೀವು ಮಲಗಬೇಕು, ಕಣ್ಣು ತುಂಬ ನಿದ್ದೆ ಬರಬೇಕು ನಿಮಗೆ. ಸೊ ಆಗ ರಿಲ್ಯಾಕ್ಸ್ ಆಗಿಬಿಡ್ತೀರ. ಅದರ ಮುಖಾಂತರ ಏನಾಗುತ್ತೆ, ನಿಮ್ಮ ಖರ್ಚು ವೆಚ್ಚಗಳು ಕಂಟ್ರೋಲ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಇಡೀ ದಿನ ಏನೋ ನಿದ್ದೆ ಇಲ್ಲದೆ ಹೊರಳಾಡುವುದು, ಇನ್ನು ಅಲ್ಲಿ ಅಸ್ತವ್ಯಸ್ತವಾಗಿರುವುದು, ಜಗಳ ಮಾಡಿಕೊಂಡು ಮಲಗುವುದು, ಸೊ 100% ನಿಮ್ಮ ಖರ್ಚು ವೆಚ್ಚಗಳನ್ನು ವಿಪರೀತ ರೀತಕ್ಕೆ ಅಥವಾ ವಿಕೋಪಕ್ಕೆ ತಗೊಂಡೋಗ್ತಾನೆ. ಖರ್ಚು ವೆಚ್ಚಗಳಿಗೆ ಸಾಧ್ಯ ಏನಿಲ್ಲ, ಮತ್ತು ಸಾಲ ಮಾಡಬೇಕಾದ ಅನಿವಾರ್ಯತೆ. ಯಾಕಂದರೆ ಬೆಡ್ರೂಮ್ 12ನೇ ಮನೆ ನೋಡಿ, 12ನೇ ಮನೆ ಎಫೆಕ್ಟನ್ನು ಎಲ್ಲಿ ಕೊಡ್ತದೆ, 6ನೇ ಮನೆ ಕೊಡ್ತದೆ. 6ನೇ ಮನೆ ಅಂದ್ರೇನು, ಅದರ ಎದುರುಗಡೆ ಇರುವಂಥ ರಾಶಿ, ಓಕೆ? 6ನೇ ಮನೆ ಅಂದ್ರೇನು, ಅದು ವಿಶೇಷ ರೀತಿಯಲ್ಲಿ ನಿಮ್ಮ ರೋಗ ಋಣರಿಪು. ಹಾಗಾದರೆ ರೋಗ ಋಣರಿಪು ಬಂತು, ಈಗ ಆರೋಗ್ಯದಲ್ಲೂ ಸಮಸ್ಯೆ ಕ್ರಿಯೇಟ್ ಆಯಿತು, ಹಣಕಾಸು ಸಮಸ್ಯೆ ಕ್ರಿಯೇಟ್ ಆಯಿತು, ನಿಮಗೆ ಅಲ್ಲಿ ಏನು ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಯಿತು, ಕಂಟ್ರೋಲ್ ಹೇಗೆ ಮಾಡಬೇಕು ಗೊತ್ತಾಗೋದಿಲ್ಲ. ಸೊ ಇವತ್ತಿಂದ ಚೇಂಜ್ ಆಗಿ, ಇವತ್ತಿಂದ ನಿಮ್ಮ ಬೆಡ್ರೂಮನ್ನು ಶಿಸ್ತಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ. 100% ನಿಮಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇದು ಅದರ ಸೀಕ್ರೆಟ್ ಅಂತ ಹೇಳ್ತೇನೆ. ಈ ಸೀಕ್ರೆಟ್ಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಯಾಕಂದರೆ ಸಮಸ್ಯೆ ನಮ್ಮಲ್ಲೇ ಇರ್ತದೆ, ಸಮಸ್ಯೆ ನಮ್ಮ ಮನೆಯಲ್ಲೇ ಇರ್ತದೆ, ಅದನ್ನೇ ನಾವು ಸರಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಇವತ್ತು ತುಂಬ ಜನದ ಇದೇ ಒಂದು ಸಮಸ್ಯೆ, ನನಗೆ ಖರ್ಚು ವೆಚ್ಚ ವಿಪರೀತ ಜಾಸ್ತಿ, ನನಗೆ ಅದು ಜಾಸ್ತಿ ಅಲ್ವಾ? ಸೊ ಹಾಗಾದರೆ ಬೆಡ್ರೂಮನ್ನು ಏನು ಮಾಡಿರ್ತೀರಾ, ಎದ್ದಿರ್ತೀರಾ ನೀವು, ಆ ಬೆಡ್ಶೀಟ್ಗಳನ್ನ ಅಲ್ಲೇ ಹೋಗಿದ್ದು ಬಂದಿರ್ತೀರಾ, ನಿಮಗೆ ಗೊತ್ತೇ ಇಲ್ಲ ಅದು ಏನಾಗುತ್ತೆ ಅಂತ. ಆನಂತರ ಒಂದಷ್ಟು ಬಟ್ಟೆ, ಒಣಗಿದ ಬಟ್ಟೆ, ಅದು ಇದೆಲ್ಲ ಬೆಡ್ರೂಮಲ್ಲಿ ಇರ್ತದೆ. ಬೇಕಾದ್ರೆ ಈಗ ಯಾರಿಗೆಲ್ಲ ಖರ್ಚು ವೆಚ್ಚ ಜಾಸ್ತಿ ಉಂಟಲ್ಲ, ಒಮ್ಮೆ ಬೆಡ್ರೂಮಲ್ಲಿ ಇಣುಕಿ ಬನ್ನಿ, ಇಣುಕಿ ಬಂದಾಗ ನಿಮ್ಮ ಬೆಡ್ರೂಮಲ್ಲಿ ಅದೇ ಇರ್ತದೆ. ಆನಂತರ ಗುಡಿಸ್ಲಿಕ್ಕಿಲ್ಲ, ಸರಿ ಒರೆಸ್ಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿ ಅಲ್ವಾ? ಪರದೆಗಳನ್ನು ಒಗಿಲಿಕ್ಕಿಲ್ಲ, ಕಬಾಟೊಳಗಿದ್ದಂಥ ಎಲ್ಲ ಒಂದು ಬಟ್ಟೆಯನ್ನು ಅಸ್ತವ್ಯಸ್ತ, ಇಸ್ತ್ರಿ ಹಾಕಿ ಇಡ್ಲಿಕ್ಕಿಲ್ಲ. ಸೊ ಮತ್ತೆ ಎಲ್ಲಿ ನಿಮಗೆ ಅದು ಅಲ್ಲಿ ಜಲತತ್ವವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? ಏನು ಜಲತತ್ವ, ಅಲ್ಲಿಗೆ ಚಂದ್ರನ ಪ್ರವೇಶ ಆಯಿತು ಅಂತ ಅರ್ಥ, ಓಕೆ? ಅಲ್ಲಿಗೆ ಚಂದ್ರನ ಪ್ರವೇಶ, ಚಂದ್ರ ಯಾರು, ಲಿಕ್ವಿಡ್ ಮನಿ, ಲಿಕ್ವಿಡ್ ಮನಿಗೆ ವ್ಯಾಯತಿಗ ನೀವೇನು ಮಾಡುವಾಗಿಲ್ಲ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಸರ್, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ? ನನ್ನ ಹೆಸರು ರವೀಂದ್ರ ಅಂತ, ಓಕೆ? ಬೆಂಗಳೂರಿಂದ ಜೆ ಪಿ ನಗರದಿಂದ ಮಾತಾಡ್ತಿರೋದು, ಓಕೆ? ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ದಿನಾಂಕ 20/4/1958 ಮಧ್ಯರಾತ್ರಿ 1:15. ಹುಟ್ಟಿದ್ದಲ್ಲಿ ಸರ್? ಹುಟ್ಟಿದ ಪ್ಲೇಸ್ ಬಂದು ಅನಂತಪುರ. ಅನಂತಪುರ, ಅನಂತಪುರ ಅಂದ್ರೆ ಎಲ್ಲಿ ಅದು, ಡಿಸ್ಟ್ರಿಕ್ ಯಾವುದು? ಆಂಧ್ರ. ಓ, ಆಂಧ್ರ ಅಲ್ವಾ? ಬೆಳಿಗ್ಗೆ ಬಂದ್ರೆ 21 ಆಯ್ತು ಸರ್. ಭಾನುವಾರ ರಾತ್ರಿ, ಸೋಮವಾರ ಬೆಳಿಗ್ಗೆ, ರೈಟಾ? ಭರಣಿ ನಕ್ಷತ್ರ ಮೇಷರಾಶಿ ಜಾತಕನ? ಭರಣಿ ನಕ್ಷತ್ರ ಮೇಷರಾಶಿ ಜಾತಕ. ಓಕೆ, ನೋಡ್ಕೊಂಡು ಮೇಡಮ್ ಏನು ಅಂತ ನೋಡೋಣ. ನೋಡಿ ಸರ್, ಈ ಜಾತಕ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಜಾತಕ ನೋಡ್ಕೊಳ್ಳಿ. ಜಾತಕದಲ್ಲಿ ಭರಣಿ ನಕ್ಷತ್ರ ಮೇಷರಾಶಿ ಮಧ್ಯೆ ಮಕರ ಲಗ್ನದ ಜಾತಕ ಸರ್. ಓಕೆ, ಶನಿ ದಶ ನಡೀತಾ, ಶನಿಯಾರು ಈ ಜಾತಕಕ್ಕೆ ಆತ ಧನಾಧಿಪತಿ ಮತ್ತೆ ಲಗ್ನಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಂತ ಇಂಡಿಕೇಶನ್ ಇದೆ. ಆನಂತರ ಏನಾಗುತ್ತೆ, ಬುಧಭುಕ್ತಿ ನಡೀತಾ ಉಂಟು. ಈಗ ಬುಧಭುಕ್ತಿ ನಡೆಯುವಾಗ 63 ರನ್ ಹಿಂಗ್ ಆಗ್ತಾ ಉಂಟು. ಏನಪ್ಪ ಆಗುತ್ತೆ 63 ಅಲ್ಲಿ ಸರ್, ಇದರಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ಏನು ಗೊತ್ತಾ ನಿಮಗೆ, ಈಗ ಇದರಲ್ಲಿ ಅಷ್ಟಮಾಧಿಪತಿ
ಅಷ್ಟಮಾಧಿಪತಿ, ಒಬ್ಬ ಅಷ್ಟಮಾಧಿಪತಿ ಇದ್ದಾನೆ ಈ ಜಾತಕದಲ್ಲಿ. ಓಕೆನಾ, ಅಷ್ಟಮಾಧಿಪತಿ ಬಂದು ಏನು ಮಾಡಿದ್ದಾನೆ, ಅಥವಾ ಸುಖಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆನಂತರ ಅದನ್ನು ಗುರು ನೋಡ್ತಾ ಇದ್ದಾನೆ ರಾಹುಮುಖ. ಹಾಗಾದರೆ ಭೂಮಿ ವಿಚಾರಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರ ಅಂದರೆ ಇಂಡಿಕೇಷನ್ ಸರ್, ಅರ್ಥ ಆಯ್ತಾ? ಓಕೆನಾ, ಇದರ ಬಗ್ಗೆ ಬಹಳ ಗಮನ ಕೊಡಬೇಕಂತ ಅನಿವಾರ್ಯತೆ. ಇಲ್ಲದೆ ಸಡನ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ, ಜಗಳ ಮಾಡುವಂಥ ಪರಿಸ್ಥಿತಿಗೆ ಬರ್ತದೆ. ಅದು ಸುಲಭ ಅಂತೂ ಖಂಡಿತ ಅಲ್ಲ. ಆನಂತರ ಗುರು ಮತ್ತು ರಾಹು ಒಟ್ಟು ಸೇರ್ಕೊಂಡು ನೋಡೋದ್ರಿಂದ ಕೋರ್ಟ್ ಕಚೇರಿ ಕೂಡ ಬರ್ಬೋದು ಅಂತ ಇಂಡಿಕೇಷನ್ ಇದೆ ಸರ್. ಈಗ ನೀವೊಂದು ಕೆಲಸ ಮಾಡಿ, ಏನು ಪ್ರಶ್ನೆ ಮಾಡ್ಬೇಕು ಸರ್ ಹೇಳಿಬಿಡಿ. ಆರೋಗ್ಯದ ಬಗ್ಗೆ ಮಾತ್ರ ನೋಡ್ಕೊಳ್ಬೇಕು, ಯಾಕಂದ್ರೆ ನಿಮಗೆ ಶನಿ ಎಲ್ಲಿದ್ದಾನೆ, 12ನೇ ಮನೆಯಲ್ಲಿದ್ದಾನೆ. ಓಕೆನಾ, ಶನಿ 12ನೇ ಮನೆ ಏನು ಮಾಡಬೇಕು ಅಂತ ನೀವು, ಶನಿ 12ನೇ ಮನೆಯಲ್ಲಿದ್ದಾಗ ಶನಿ ಇದ್ದಾನೆ ಶನಿ. ಓಕೆ, ಶನಿ ಬಂದು ನಿಮ್ಮ ಫಿಸಿಕಲ್ ವರ್ಕಿಂಗ್, ಓಕೆನಾ, ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಶನಿ. ಓಕೆ, ಆನಂತರ ಅಲ್ಲಿ ಧನುರಾಶಿ ಉಂಟು. ಧನುರಾಶಿ ಏನು ಗೊತ್ತಾ, ಧನುರಾಶಿ ಬಂದು ನಿಮ್ಮ ಭಾಗ್ಯದ ರಾಶಿ, ಅದು ಅಂದರೆ ನಿಮ್ಮ ಒಂದು ತೀರ್ಥಕ್ಷೇತ್ರ ಯಾತ್ರೆ. ನೀವೇನು ಮಾಡಬೇಕು, ಎಲ್ಲಾದರೂ ದೂರದ ಟೆಂಪಲ್ಗೆ ಹೋಗಿ ಸೇವೆ ಮಾಡ್ಬೇಕು ಸರ್ ನೀವು. ಓಕೆನಾ, ದೂರ ಎಲ್ಲಾದರೂ ಒಂದು ಟೆಂಪಲ್ಗೆ ಹೋಗಿ ಅಲ್ಲಿ ದೈಹಿಕ ರೀತಿಯಲ್ಲಿ ಸೇವೆ ಮಾಡ್ಕೊಳ್ಳಿ. ಏನಾದರೂ ಕೂಡ ಅಲ್ಲಿ ಗುಡಿಸೋದಿರ್ಬೋದು, ಇವ್ರ ನೆಲ ಒರೆಸೋದು, ಏನು ಬೇಕಾದರೂ ಮಾಡಿ ನೀವು ಮಾಡಬೇಕು. ನೀವು ಅದನ್ನು ಮಾಡಿದಾಗ ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಶನಿದೇಶದಲ್ಲಿ ಬರತಕ್ಕಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ. ಆನಂತರ ಏನು ಮಾಡಬೇಕು, ಪ್ರತಿ ಆದಿತ್ಯವಾರ ದಿವಸ ಅಲ್ಲಿ ಸ್ವಲ್ಪ ಗೋಧಿಯನ್ನು ತೆಗೆದುಕೊಂಡು ಒಂದೊಂದು ಕಿಲೋ ಗೋಧಿಯನ್ನು ತೆಗೆದುಕೊಂಡು ಅದನ್ನು ನೀರಲ್ಲಿ ಹರಿಯಬಿಡಬೇಕು, ರೈಟಾ? ಓಕೆ, ಸೊ ಇದನ್ನು ಮಾಡಿದಾಗ ನಿಮಗೆ ಈ ಎಲ್ಲ ಈ ಎರಡು ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸರ್. ಬಟ್ ಕೇರ್ಫುಲ್ ಆಗಿರಿ, 60ರಿಂದ 69ರವರೆಗೆ ಸಡನ್ ಆದ ಘಟನೆಗಳು ಘಟಿಸ್ತವೆ, ಸಡನ್ ಆದ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬೇಕು, ರೈಟಾ? ಸರಿ, ಒಳ್ಳೆಯದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ, ರೈಟ್? ಓಕೆ, ಸೊ ಅರ್ಥ ಆಯ್ತು ನಿಮಗೆ. ಅಂದರೆ ನಿಮ್ಮ ಬೆಡ್ರೂಮ್, ಓಕೆ, ಬೆಡ್ರೂಮ್, ಓಕೆ, ಗೊತ್ತಾಯ್ತು. ಇವತ್ತು ಗೊತ್ತಾಯ್ತು ನೋಡಿ, ಇಲ್ಲಿ ಏನಾಗುತ್ತೆ, ಕೆಲವರೆಲ್ಲ ಪ್ರೋಗ್ರಾಮ್ ನೋಡಿ ನಗುವವರು ಇರ್ತಾರೆ, ರೈಟಾ? ನಾನು ಬೇಡ ಅಂತ ಹೇಳಿ ನೀವು ನಕ್ಕಬಿಡಿಪ್ಪ, ನನಗೇನು ಮಾಡ್ಲಿಕ್ಕೆ ಉಂಟು, ರೈಟಾ? ಅಂದರೆ ಕೆಲವರಿಗೆಲ್ಲ ಅದು ಆಗಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ, ಇವರು ಏನೋ ಹೇಳ್ತಾ ಇದ್ದಾರೆ ಬೆಡ್ರೂಮಲ್ಲೆಲ್ಲ ಒಂದೇ ಸೋದು. ಬಟ್ ಇಟ್ಸ್ ಅ ಫ್ಯಾಕ್ಟ್, ನಾನು ಹೇಳ್ತೀನಿ ಮಾಡಿ ನೋಡಿ, 100% ರಿಸಲ್ಟ್ ನಿಮ್ಮ ಪಾಲಿಗೆ ಇರ್ತದೆ. ಖರ್ಚು ವೆಚ್ಚಗಳು ಕಂಟ್ರೋಲ್ ಆಗ್ತವೆ. ಅಲ್ಲಿ ಎಷ್ಟು ಅಸ್ತವ್ಯಸ್ತ ಮಾಡ್ಕೊಂಡಿರ್ತೀರಾ ಬಟ್ಟೆಗಳನ್ನು, ಅದು ಇದು ಅಂತ ಜಲತತ್ವ ಕ್ರಿಯೇಟ್ ಆಗಿರ್ತದೆ. ಅದರ ಮುಖಾಂತರ ಏನಾಗುತ್ತೆ, 12ನೇ ಮನೆಯಲ್ಲಿ ನೀವು ಅಲ್ಲಿ ಚಂದ್ರನನ್ನು ಎಸ್ಟಾಬ್ಲಿಷ್ ಮಾಡಿದ ಹಾಗೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಲಿಕ್ವಿಡ್ ಮನಿ ಹೊರಟೋಗುತ್ತೆ, ಏನು ಖರ್ಚು ವೆಚ್ಚಕ್ಕೆ ಬೇಕೋ ಅದೇ ಹೊರಟೋಗುತ್ತೆ, ವಿಪರೀತ ಖರ್ಚು ಹೆಚ್ಚಾಗುತ್ತೆ, ಮಾನಸಿಕ ನೆಮ್ಮದಿ ಇರುವುದಿಲ್ಲ, ತಾಯಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಒಂದು ವೇಳೆ ಬೆಡ್ರೂಮಲ್ಲಿ ಜಗಳ ಮಾಡ್ಕೊಂಡ್ರಿ, ಈಗ ಓಕೆ ಜಗಳ ಮಾಡ್ಕೊಂಡ್ರಿ, ಬೆಡ್ರೂಮಲ್ಲಿ ಹೋದ ತಕ್ಷಣ ಜಗಳ, ಓಕೆ, ಈಗ ಯಾವಾಗಲಾದ್ರೂ ಓಕೆಪ್ಪ, ದಿನಾ ಜಗಳ ಮಾಡುವವರಿದ್ದಾರೆ, ರೈಟಾ? ಬೆಡ್ರೂಮಲ್ಲಿ ಹೋದ ನಂತರ ಜಗಳ, ಹೊರಗಡೆ ನೋಡ್ತಾರಲ್ಲ ಎಲ್ಲರೂ, ಅಲ್ಲಿ ಹೋದ ನಂತರ ಜಗಳ, ಅದು ಯಾಕೆ ಇದೆ ಫೈಟಿಂಗ್ ಕೆಲವರಿಗೆಲ್ಲ. ಓಕೆ, ಸೊ ನೀವೇನು ಮಾಡಿದಿರಾ, 12ನೇ ಮನೆಯಲ್ಲಿ ಕುಜನನ್ನು ಎಸ್ಟಾಬ್ಲಿಷ್ ಮಾಡಿದಾಗ, ಏನೋ ಮಂಗಳನ್ನು ಎಸ್ಟಾಬ್ಲಿಷ್ ಮಾಡಿದಾಗ, ಇಲ್ಲಿ 12ನೇ ಮನೆಯಲ್ಲಿ ಏನಾಯ್ತು, ಈಗ ಕುಜ ದೋಷ ಬಂದ್ಬಿಡ್ತೀಗ, ಓಕೆ, ಅಲ್ಲಿಂದ ಕುಜ ಏನು ಮಾಡ್ತಾನೆ, 6ನೇ ಮನೆ ನೋಡ್ತಾನೆ, ನಿಮ್ಮ ಸಪ್ತಮನ್ನು ನೋಡ್ತಾನೆ, ಈಗ ಮದುವೆಯಲ್ಲಿ ಡೆಸ್ಟ್ರಕ್ಷನ್, ಓಕೆನಾ, ನೀವು ಬೇರೆ ಬೇರೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಕಾಗಿದೆಲ್ಲ ಅಲ್ವಾ, ಬೇಡ ತಾನೆ, ಮೌನವಾಗಿರ್ಬೇಕು ತಾನೆ, ಏನೇ ಜಗಳ ಮಾಡಿಕೊಂಡು ಮನೆಯಿಂದ ಹೊರಗೆ ಜಗಳ ಮಾಡಿ ಹೋಗಿ, ಓಕೆನಾ? ಹಾಲಲ್ಲಿ ಬನ್ನಿ, ಇಬ್ಬರು ಕೂಡ ಫೈಟಿಂಗ್ ಮಾಡಿ, ಸರಿಯಾಗಿ ಎಷ್ಟೆಲ್ಲ ಹೊಡಿಲಿಕ್ಕಂಟು ಬಡಿಲಿಕ್ಕಂಟು, ಅಥವಾ ನಿಮ್ಗೆ ಏನು ಮಕ್ಕಳೆದುರು ಮಾಡಬೇಡಿ, ಓಕೆನಾ? ಮಕ್ಕಳನ್ನು ಬೆಡ್ರೂಮಿಗೆ ಕಳಿಸ್ಕೊಂಡು ನೀವು ಜಗಳ ಮಾಡಿ, ಆನಂತರ ಶಾಂತ ರೀತಿಯಲ್ಲಿ ನಿಮ್ಮ ಬೆಡ್ರೂಮ್ಗೆ ಪ್ರವೇಶ ಮಾಡಿ, ಓಕೆನಾ? ಇಷ್ಟೆಲ್ಲ ಮಾಡಿ, ನಂತರ ಶಾಂತ ರೀತಿಯಲ್ಲಿ ಬೆಡ್ರೂಮ್ಗೆ ಪ್ರವೇಶ ಮಾಡಿ. ಬೆಡ್ರೂಮಲ್ಲಿ ಯಾವುದು ಬೇಡ ನಿಮಗೆ, ಏನು ಫ್ಯಾನ್ ಎಲ್ಲ ಓಪನ್ ಮಾಡಿ, ಆನಂದ್ರೆ ಏನು ವೆಂಟಿಲೇಷನ್ ಬೇಕೋ ಅದನ್ನು ಸರಿ ಮಾಡಿ ಇಟ್ಕೊಳ್ಳಿ, ಎಲ್ಲವನ್ನು ಶಿಸ್ತುಬದ್ಧವಾಗಿ ಇಟ್ಕೊಂಡು ಮಲಗಿ. ನೀವು ಒಂದು ಕಣ್ಣು ತುಂಬ ನಿದ್ದೆ ಬರಲಿ, ಪ್ರತಿದಿನ ಇದನ್ನು ಫಾಲೋ ಮಾಡಿ. ಖರ್ಚು ವೆಚ್ಚ ಕಂಟ್ರೋಲ್ಗೆ ಬಂದಿಲ್ಲ, ನಿಮ್ಮ ಇಚ್ಛೆಗಳು ಪೂರೈಕೆ ಆಗಿಲ್ಲ, ಅಥವಾ ನಿಮ್ಮ ಸಮಸ್ಯೆಗಳು ದೂರ ಆಗಿಲ್ಲ, ನೆನ್ಪಿಟ್ಟು ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ 100% ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದರ ಜೊತೆಗೆ 12ನೇ ಮನೆ 6ನೇ ಮನೆ 8ನೇ ಮನೆ, ನಮ್ಮ ಜಾತಕದಲ್ಲಿ ತ್ರಿಕಸ್ಥಾನಗಳು ಅಂತ ಕರಿತೇವೆ. 12ನೇ ಮನೆ 6ನೇ ಮನೆ 8ನೇ ಮನೆ ತ್ರಿಕಸ್ಥಾನಗಳು, ಇದು ಬಹಳ ಡೇಂಜರ್ ಸ್ಥಾನಗಳು. ಅದರಲ್ಲಿ 6ನೇ ಮನೆ ರೋಗ ಋಣ ರಿಪೋನ್ನ ಕೊಡುವಂಥದ್ದು, 8ನೇ ಮನೆ ಸಡನ್ ಪ್ರಾಬ್ಲಮನ್ನು ಕೊಡುವಂಥದ್ದು, ಸಡನ್ ಡೆತ್ತನ್ನು ಕೊಡುವಂಥದ್ದು, ಸಡನ್ ಆದ ಪ್ರಾಬ್ಲಮನ್ನು ಹೇಗೆ ಕ್ರಿಯೇಟ್ ಮಾಡ್ತಂತ ಗೊತ್ತಾಗಿಲ್ಲ, 12ನೇ ಮನೆ ಖರ್ಚು ವೆಚ್ಚವನ್ನು ಕೊಡುವಂಥದ್ದು, ರೈಟಾ? ಈ ಮೂರು ಮನೆಗಳು ಕೂಡ ಅಲ್ಲಿ ಲೆಟ್ಗೋ ಮಾಡುವಂಥ ಮನೆ. ಲೆಟ್ಗೋ ಅಂದರೆ ನಿಮಗೆ ಬಂದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಮನೆಗಳು ಕೂಡ ಅದೇ ಆಗಿರ್ತವೆ. ಅದಕ್ಕೋಸ್ಕರ ನಿಮ್ಮ 12ನೇ ಮನೆಯನ್ನು ಬ್ಲಾಕ್ ಮಾಡಿಟ್ಕೊಂಡಾಗ ನಿಮಗೆ ಬಂದಂಥ ಸಮಸ್ಯೆಗಳು ನಿವಾರಣೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮನೆಯಲ್ಲಿ ಒಂದು ಟಾಯ್ಲೆಟ್ ಅಂತ ಇರ್ತದೆ, ಓಕೆ, ಮನೆಯಲ್ಲಿ ಒಂದು ಟಾಯ್ಲೆಟ್, ಓಕೆ, ಆ ಟಾಯ್ಲೆಟ್ ನಿಮ್ಮ ಜಾತಕದ 8ನೇ ಮನೆಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ. ಏನಾಯ್ತು, ಈಗ 8ನೇ ಮನೆಗೆ, ಈಗ ಟಾಯ್ಲೆಟ್ ಇಲ್ಲ ಅಂತ ಇಟ್ಕೊಳ್ಳಿ, ಎಲ್ಲಿಗೋ ಟಾಯ್ಲೆಟಲ್ಲಿ ನಿಮಗೆ ಟಾಯ್ಲೆಟ್ ಮಾಡಲಿಕ್ಕೇನಿಲ್ಲ, ಏನು ನೀವು ತಿಂದದಲ್ಲಿ ಎಲ್ಲಿ ಇಟ್ಕೊಳ್ತೀರಾ ಅಲ್ವಾ, ಏನು ಅದು ಅಲ್ವಾ, ಅದು ವೇಸ್ಟೇಜ್ ಹೋಗಲೇಬೇಕು ತಾನೆ. ಅದಕ್ಕೆ ಅದು 8ನೇ ಮನೆ ಕೆಲಸ ಮಾಡಲೇಬೇಕು ತಾನೆ. 8ನೇ ಮನೆ ಕೆಲಸ ಮಾಡಿಲ್ಲ ಅಂದರೆ ಜಾಮ್ ಆಗಿಬಿಡುತ್ತೆ ಎಲ್ಲವೂ ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಅದು ಇದು ಎಲ್ಲ ಬಂದು ಯಾವುದು ಕೂಡ ಸುಸೂತ್ರವಾಗಿ ನಡೆಯಿಲ್ಲ. ಅದಕ್ಕೋಸ್ಕರ 8ನೇ ಮನೆ ಕೆಲಸ ಮಾಡಬೇಕು. ಮನೆಯಲ್ಲಿ ಒಂದು ಟಾಯ್ಲೆಟ್ ಇರುತ್ತೆ, ಆ ಟಾಯ್ಲೆಟ್ ನಿಮಗೆ ಲೆಟ್ ಗೋ ಮಾಡಿಬಿಡ್ತದೆ. ಆ ಟಾಯ್ಲೆಟ್ ಚೆನ್ನಾಗಿದ್ದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾಗ ಅಂದರೆ ಬಹಳ ಕ್ಲೀನ್ ಆಗಿದ್ದಾಗ, ಎಲ್ಲೊಂದು ಕಡೆ ನಿಮ್ಮ ಸಮಸ್ಯೆಗಳನ್ನು ಸಮೇತ ದೂರ ಮಾಡಬಲ್ಲದು. ಅದೇ ರೀತಿ ನಿಮ್ಮ 12ನೇ ಮನೆ ಕೂಡ, 12ನೇ ಮನೆ ಕೂಡ ನಿಮ್ಮ ಸಮಸ್ಯೆಯನ್ನು ದೂರ ಮಾಡಬಲ್ಲದು. ಬೆಡ್ರೂಮನ್ನು ಚೆನ್ನಾಗಿಟ್ಕೊಂಡಾಗ ಸಮಸ್ಯೆಗಳನ್ನೇ ದೂರ ಮಾಡಿಬಿಡ್ತದೆ. ಏನು ಬರಲಿಕ್ಕೆ ಏನು ಖರ್ಚು ವೆಚ್ಚ ಬರಲಿಕ್ಕೆ ಸಡನ್ ಪ್ರಾಬ್ಲಮ್ ಆಗಲಿಕ್ಕೊಂಡು ಮಾಡಲಿಕ್ಕೆ ಬಿಡುವುದಿಲ್ಲ. ಡೆಫಿನೆಟ್ ಆಗಿ ಅದು ದೂರ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ. ತುಂಬ ಸುಲಭ ಅಂತ ಖಂಡಿತ ಅಲ್ಲ, ನಾವು ಹೇಳಿದಷ್ಟು ಸುಲಭ ಅಲ್ಲ. ಇವತ್ತು
ಓಕೆ ಅದು ಮಾಡ್ಬೇಕಾ ಮಾಡಬೇಡ ಅಂತ ಕೇಳಕ್ಕೆ. ಆಯ್ತು ಸರ್ ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 13-7-62. ಬೆಳಿಗ್ಗೆ 6:43 ಹುಟ್ಟಿದ್ದೆ. ಬೆಳಿಗ್ಗೆ 6:43 ಹುಟ್ಟಿದ್ದೆಲ್ಲಿ ಸರ್? ಮಂಗಳೂರಲ್ಲಿ. ಮಂಗಳೂರಲ್ಲಿ ಅಲ್ವಾ? ಸದಾಶಿವ ಅಂತ ಕರೀತಾರ ನಿಮ್ಮನ್ನ? ಸದಾಶಿವ ಅಂತ ಕರೆಯೋದು. ಹೌದಾ? ನಿಮ್ಮ ಜಾತಕ ನೋಡಿಕೊಳ್ಳಿ ಇದರಲ್ಲಿ ಟಿವಿ ಸ್ಕ್ರೀನ್ ಮೇಲೆ. ವಿಶಾಖ ನಕ್ಷತ್ರ. ಹೌದು. ವೃಶ್ಚಿಕ ರಾಶಿ ಜಾತಕ ರೈಟಾ? ಶುಕ್ರ ದಶೆ ನಡೀತಾ ಉಂಟು, ಅದಕ್ಕೆ ನಿಮಗೆ ಬಟ್ಟೆ ವ್ಯಾಪಾರ ಮಾಡೋಣ ಅಂತ ಅನಿಸ್ತದೆ ರೈಟಾ? ಹೌದು ಸರಿ. ಸರಿ, ಅದಕ್ಕೆ ಪಾರ್ಟ್ನರ್ ಇದ್ದಾರಾ ಸರ್ ಯಾರಾದರೂ? ಯಾರಿಲ್ಲ ಸರ್, ಒಬ್ಬನೇ ಮಾಡ್ಬೇಕಂತಿದ್ರೆ. ಒಬ್ಬನೇ ಮಾಡ್ಬೇಕಂತ ಇದ್ರಿ. ಒಂದಂತೂ ಹೇಳ್ತೀನಿ ಸರ್ ನಿಮಗೆ, ಕೇಳ್ಕೊಳ್ಳಿ, ಏನಾಗುತ್ತೆ ಶುಕ್ರ ದಶೆ ನಡೀತಾ ಉಂಟು. ಓಕೆನಾ? ಶುಕ್ರ ದಶೆ ನಡೀತಾ ಉಂಟು ಇನ್ನೇನು ಜುಲೈ ಬಂದ ನಂತರ 6 ಕೂಡ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟಾ? ಸೊ ಇದರಲ್ಲಿ ಏನಾಗುತ್ತೆ, ಬಟ್ಟೆ ಅಂಗಡಿ ಮಾಡುವಂಥ ಯೋಗ ಭಾಗ್ಯ ಅಂತ ನಿಮ್ಮ ಪಾಲಿಗೆ ಖಂಡಿತ ಇದೆ. ಬಟ್ ಏನಾಗುತ್ತೆ, ನೀವು ಬಹಳ ಇಂಟ್ರೆಸ್ಟಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಇಂಟ್ರೆಸ್ಟಲ್ಲಿ ಸ್ಟಾರ್ಟ್ ಮಾಡಿಕೊಂಡು ನಿಧಾನ ರೀತಿಯಲ್ಲಿ ಏನು ಮಾಡ್ತೀರಾ, ನನಗೆ ಬೇಡ ಅನಿಸ್ಬಿಡ್ತೀರಾ ರೈಟಾ? ನನಗೆ ಬೇಡ, ಬೇರೆ ಏನಾದರೂ ಮಾಡೋಣ, ಆ ರೀತಿಯಾದ ಥಾಟ್ಸ್ ಬರುತ್ತೆ. ಬಟ್ ನೀವೇನಾದರೂ ಕಂಟಿನ್ಯೂ ಮಾಡಲಿಕ್ಕೆ ಹೋದಾಗ ಸಕ್ಸಸ್ ಆಗುತ್ತೆ. ಬಟ್ ಒಮ್ಮೆಲೆ ಸಕ್ಸಸ್ ಅಂತೂ ಖಂಡಿತ ಕೊಡೋದಿಲ್ಲ ಸರ್, ಅದ್ರ ಬಗ್ಗೆ ಗಮನ ಕೊಡಬೇಕು ನೀವು ರೈಟಾ? ಯಾಕಂದರೆ ನಿಮ್ಮ ಶುಕ್ರ ಎಲ್ಲಿದ್ದಾನೆ ನೋಡಿ, ನಿಮ್ಮ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ, ಬಟ್ ಅದು ಸಿಂಹರಾಶಿಯಲ್ಲಿದ್ದಾನೆ, ಮಗ ನಕ್ಷತ್ರದಲ್ಲಿದ್ದಾನೆ. ಓಕೆನಾ? ಯಾವಾಗ ಸಿಂಹರಾಶಿಯಲ್ಲಿ ಶುಕ್ರ ಬರ್ತಾನೆ ಅಂದರೆ ಬಟ್ಟೆ ಅಂಗಡಿ ಹೇಗಿರಬೇಕು, ಅದು ಭಾಳ ಹೈಫೈ ಏರಿಯಾದಲ್ಲಿ ಇರಬೇಕು, ಅದು ಹೈಫೈ ಆಗಿಯೇ ಇರಬೇಕು ಸರ್. ಅರ್ಥ ಆಯ್ತಾ? ನೀವೊಂದು ಸಣ್ಣ ಬಟ್ಟೆ ಅಂಗಡಿ ಇಟ್ಕೊಂಡು ಮಾಡಿದರೆ ಅದು ನಡೆಯುವುದಿಲ್ಲ ಅಂದರೆ ಅದು ನೋಡುವಾಗಲೇ ಆಕರ್ಷಣೆಗೊಳಗಾಗಿರಬೇಕು. ಅಷ್ಟು ಅಂತಹ ಒಂದು ಸ್ಟೇಟಸಲ್ಲಿ ಹೋಗಿ ನಿಮಗೆ ಬಟ್ಟೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಉಂಟು ಆದರೆ ನೀವು ಮಾಡ್ಕೊಳ್ಳಿ, ಖಂಡಿತ ಗೆಲ್ತೀರಾ, ಅನ್ಯತಾ ಗೆಲ್ಲಲ್ಲ ಸರ್. ಅರ್ಥ ಆಯ್ತಾ? ಸರಿ, ಅಷ್ಟೇ ಮಾಡ್ಕೊಳ್ಳಿ, ಬೇರೆ ಏನು ಬೇಕಾಗಿಲ್ಲ. ಒಳ್ಳೇದಾಗಲಿ ಸರ್, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಯಾಕಂದರೆ ಅಲ್ಲಿ ಸಿಂಹರಾಶಿಯ ಶುಕ್ರ, ಸಿಂಹರಾಶಿ ಶುಕ್ರ ಅಂದರೆ ಆ ಸ್ಟೇಟಸ್ ಇರಬೇಕು, ಆ ಒಂದು ಅಂಗಡಿ ಏನುಂಟು ಅದನ್ನು ನೋಡುವಾಗ ಬಹಳ ಆಕರ್ಷಣೆಗೊಳಗಾಗಬೇಕು. ಎಲ್ಲೊಂದು ಕಡೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಪ್ರವೇಶ ಮಾಡುವಂಥದ್ದು ಏನಪ್ಪ ಅಂಗಡಿ ಅಂತ ಅನಿಸ್ಬೇಕು, ಅಂತ ಅಂಗಡಿ ನೀವು ಮಾಡಿಕೊಂಡ್ರೆ ನೀವು ಗೆದ್ದಿರಿ. ಒಂದು ವೇಳೆ ಒಂದು ಸಣ್ಣ ಅಂಗಡಿ ಮಾಡಿಕೊಂಡು ಒಂದು ಎರಡು ಬಟ್ಟೆಯನ್ನು ಇಟ್ಕೊಂಡು ಮಾಡಿದರೆ ಅಲ್ಲಿ ಶುಕ್ರ ರಿಸಲ್ಟ್ ಕೊಡಲ್ಲ. ಓಕೆನಾ? ರೈಟಾಗಿ ಗೊತ್ತಾಯ್ತು. ಹಾಗಾದರೆ ಬೆಡ್ರೂಮ್ ಬಗ್ಗೆ ನಿಮಗೆ ಸಾಧಾರಣವಾಗಿ ಗೊತ್ತು, ಯಾಕಂದರೆ ಇವತ್ತಿಂದ ಅದನ್ನು ಸ್ವಲ್ಪ ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಮೇಂಟೈನ್ ಮಾಡಿ ಇಟ್ಕೊಳ್ಳಿ, ಪ್ರಯತ್ನ ಖಂಡಿತ ಒಳ್ಳೆಯದು. ಓಕೆ, ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ, ಬಹಳಷ್ಟು ರಹಸ್ಯಗಳಿವೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ. ಬಟ್ ಈಗ ಸಮಯ ಮೀರ್ತಾ ಉಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.